अस्तु तेजस्विनोदीतम् अस्तु च ब्रह्मवर्चसम् सम्पादयेमहि सहसह वीर्यम् कृषीमहि स्तम्भम् निर्भिद्य निर्यन्निखिल जगदघक्षाडनायावतीर्णम् पूर्णम् स्वर्णोपमानद्युतिविहत तमस्तो ममस्तारिवर्गम् स्वस्ति श्रीमत्समस्तश्रुतिगतितमहो तन्महो नो विदत्या पञ्चास्यम् कन्धराया उपरि परिगतम् देववृन्दैरमन्दैः उग्रम् व्यग्रेन्द्रलोकाभयदमरितराध्यायुधोदग्रबाहुम् रुद्रम् रुद्रेन्द्रमुख्या मरगणविनुतम् भद्रविज्ञानमुद्रम् वीरम् वीरासनस्थम् भवभय हरणम् दारणम् दारुणानाम् रूक्षम् प्रेक्षम् महेक्षम् चवित दुरितमक्षोपणीयम् द्विदृक्षे फल कनकपिञ्जरम् कलित भक्त चिरम् मुदित निर्जरम् श्रुतिमहाकवीकुञ्जरम् भजे भुवन बन्धुरम् हृदि निजेन्दिरा परम् तुरगकन्धरम् धरधरम् नृकण्ठीरवम् जगन्निधानिखरम् नृहरेर्जठरम् नुमः यन्नाभिपुहरोद्भूतस्तनयोऽहम् सवाहनः यदुःसङ्गा सङ्गा जगदुदयभङ्गाभ्युतनया यदुद्गीता गीता विषय विष भद्रा नमस्तस्मै कस्मैचिदमरपुषे सिंहवपुषे नरकेसरिणम् धिकृतहिरण्यकरिणम् च सुकरिणम् तोषितबुधजन हरिणम् वरिणम् दरिणम् स्मरामि मन्दरिणम् इममाचार्य गोविन्दे सन्निधाय हरिस्तवम् रचयामास तु प्रेम्णा प्राणनारायणो स्वयम् हरे भो स्य यतोऽन्यादितरतश्चात्रेष्व विज्ञस्वरा एने ब्रह्महृदाय आदिकवये मुह्यन्तियम् सूरयः तेजो पारिभृतान्यथा विनिमयो यत्र त्रिसर्गो मृषा धाम्ना स्वेन सदा निरस्तकुहम् सत्यम् वरम् धीमहि जयति पराशरसूनु सत्यवती हृदय नंदनोंसह कमलगलिम वायम अमृत जगत्बुजाभदम्य हृदय निजभुज दक्षिण लक्षणाढ्यम विज्ञान मुद्रिक्तानुद्रम भज भज अनिप प्रणतवान प्राणि प्राणभूतम प्रणतिविफृणये पूर्णबोधम् भवदवो स्नेहना ततप्यमानन्न भूबी परम नाथमप्रेक्षमनानं भुवना मान्येन च अन्येन दोषना भवतु भीर्मायतेन सांतयन्तम् प्रणतवान् प्राणीनां प्राणभूतम् प्रणतिविफृणये पूर्णबोधम् नन्ना ಅಧ್ಯಾತ್ಮ ಬಂಧುಗಳೇ ವೇದಾಧ್ಯಯನದ ಬಗ್ಗೆ ಕೃಷ್ಣನ ಉದ್ಗಾರ ಅದು ವೇದಾಧ್ಯಯನ ಹೇಗಿರಬೇಕು ಅಂತ ಅದರ ಬಗ್ಗೆ ಕೃಷ್ಣ ಒಂದು ಬಹಳ ಅದ್ಭುತವಾದ ಶ್ಲೋಕ ಹೇಳ್ತಾನೆ ಶಬ್ದಬ್ರಹ್ಮಣಿ ನಿಷ್ಣಾತ ನ ನಿಷ್ಣಾಯಾತ್ ಪರೇ ಯದಿ ಶ್ರಮಸ್ಥಸ್ಯ ಭ್ರಮಫಲ ಅಧೇನು ಮೇವರ ಅಕ್ಷತಃ ಅಂತ ಒಬ್ಬ ಇರ್ತಾನೆ ಅವನು ವೇದವನ್ನು ಶಬ್ದ ಶಬ್ದಬ್ರಹ್ಮ ಅಂದರೆ ಭೇದ ಅದರಲ್ಲಿ ನಿಷ್ಣಾತ ಅಂದರೆ ವೇದದ ಪಾಠವನ್ನು ಉರು ಹೊಡೆದಿದ್ದಾನೆ ಹೇಳ್ತಾನೆ ಅದರಲ್ಲಿ ಅವನು ನಿಷ್ಣಾತ ನೋಡಿ ನಾವು ಇದರಿಂದಲೇ ಕನ್ನಡದಲ್ಲಿ ಬಂದದ್ದು ನಿಷ್ಣಾತ ಅಂದರೆ ಅದನ್ನು ನಾವು ಸ್ನಾತಕ ಪದವಿ ಅಂತ ಹೇಳ್ತೇವೆ ನಿಷ್ಣಾತ ಅದರಲ್ಲಿ ಮಿಂದವ ಮಿಂದವನ್ನೇ ಮುಳುಗಿಯದ್ದವ ಅಂತ ಅದನ್ನು ಪೂರ್ಣವಾಗಿ ತಿಳಿದವ ವೇದದ ಪಾಠವನ್ನು ಚೆನ್ನಾಗಿ ತಿಳ್ಕೊಂಡವ ಅಂತ ಇಟ್ಟುಕೊಳ್ಳೋಣ ಅದು ಇಲ್ಲ ಈಗ ಈಗ ವೇದ ಹೇಳುವುದನ್ನು ತಪ್ಪು ಹೇಳ್ತಾರೆ ಯಾರು ಸರಿ ಹೇಳೋಲ್ಲ ಒಬ್ಬ ವೇದವನ್ನು ಚೆನ್ನಾಗಿ ಹೇಳೋ ನಿಷ್ಣಾತ ಇದ್ದಾನೆ ಆದರೆ ಅವನಿಗೆ ವೇದ ಮಂತ್ರದ ಅರ್ಥ ಗೊತ್ತಿಲ್ಲ ನನಿಷ್ಣಾಯಾತ ಪರೇ ಅದರಲ್ಲಿ ನೀವು ಅಚ್ಚನಾಗಿರತಕ್ಕಂಥ ಪರಮಾತ್ಮನ ಬಗ್ಗೆ ಏನೂ ಗೊತ್ತಿಲ್ಲ ಮತ್ತು ವೇದ ಇರೋ ಅದು ಕರ್ಮಕಾಂಡ ಹೋಮ ಮಾಡಬೇಕು ಯಜ್ಞ ಮಾಡಬೇಕು ಪ್ರಾಣಿ ಬಲಿ ಕೊಡಬೇಕು ಇಷ್ಟೇ ವೇದದಲ್ಲಿರೋದು ಅಂತ ವೇದ ಇಡೀ ವೇದ ಭಗವಂತನ ಮಹಿಮೆಯನ್ನು ಹೇಳಿ ಕೊರಟಿದೆ ಅನ್ನೋ ಎಚ್ಚರವೇ ಇಲ್ಲ ಎಷ್ಟೋ ಮಂದಿ ಈಗ ವೇದವನ್ನು ಕರ್ಮಕಾಂಡ ಅಂತ ಕರ್ಮಕಾಂಡವೇ ಮುಖ್ಯ ಅಂತ ಹೇಳ್ತಾರೆ ಅದರಲ್ಲಿ ಏನಿದೆ ಯಜ್ಞ ಯಾಗಗಳನ್ನು ಮಾಡಬೇಕು ಅಂತ ಹೇಳೋದು ಅಂತ ಅದನ್ನು ಭಾಗವತದಲ್ಲಿ ಬೇರೊಂದು ಕಡೆ ಕೃಷ್ಣನೇ ಮಾಂ ವಿಧತ್ತೆ ವಿಧತ್ತೇ ಮಾಂ ವಿಕಲ್ಪ್ಯ ಅಪೋಹ್ಯ ಇತ್ಯಹಂ ಇತ್ಯ ಹೃದಯ ಸಾಕ್ಷಾನ್ ಅನ್ಯೋ ಮದ್ವೇದ ಕಶ್ಚನ ಅಂತ ಮುಂದೆ ಕೃಷ್ಣನೇ ಹೇಳ್ತಾನೆ ವೇದ ಮಾಂ ವಿಧತ್ತೇ ಅದು ಯಜ್ಞ ಯಾಗವನ್ನು ವಿಧಾನ ಮಾಡುವುದಲ್ಲ ನನ್ನನ್ನೇ ವಿಧಾನ ಮಾಡುತ್ತೆ ಅಂದರೆ ನನಗಾಗಿ ಯಜ್ಞ ಹೇಳುತ್ತೆ ಹಾಗಾಗಿ ನಾವು ಎಷ್ಟು ಎಷ್ಟೊಂದೇ ಸಂಕಲ್ಪದಲ್ಲಿ ಮಾಡ್ತೇವೆ ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಭಗವಂತನ ಪ್ರೀತಿಗೋಸ್ಕರ ಭಗವಂತನ ಪ್ರೇರಣೆಯಿಂದ ನಾವು ಮಾಡ್ತೇವೆ ಅನ್ನುವಂಥದ್ದು ಬರೀ ಸಂಕಲ್ಪದ ಒಂದು ಶಬ್ದವಾಗಿ ಉಳಿದಿದೆ ಅದು ಅನುಸಂಧ ಅನುಸಂಧಾನವಾಗಿ ಉಳಿದಿಲ್ಲ ಅದು ಹೇಳ್ತಾನೆ ಅವನು ಭಗವಂತನ ಎಚ್ಚರ ಇಲ್ಲದೆ ಎಷ್ಟು ವೇದ ಓದಿದರೂ ವೇದದ ಕರ್ಮಕಾಂಡದಲ್ಲಿ ಪ್ರಕಾಂಡ ಪಂಡಿತ ಇರಬಹುದು ಅವನು ಆದರೆ ವೇದದಲ್ಲಿ ಭಗವಂತನ ಗುಣಗಾನ ಮಾಡಲಿಕ್ಕೋಸ್ಕರ ಇರುವುದನ್ನು ಎಚ್ಚರ ಇಲ್ಲ ಅವನಿಗೆ ವೇದ ಕರ್ಮಠ ಇದು ಮೂಲತಃ ಮೀಮಾಂಸಕರ ವಾದ ಮೀಮಾಂಸಕರು ಹಿಂದೆ ಮೊದಲು ವೇದಕ್ಕೆ ಪ್ರಾಶಸ್ತಿ ಕೊಟ್ಟು ಪ್ರಚಾರಕ್ಕೆ ತಂದವರು ಮೀಮಾಂಸಕರು ಪೂರ್ವ ಮೀಮಾಂಸಕರು ಅವರಿಗೂ ದೇವರನ್ನು ಒಪ್ಪಲ್ಲ ವೇದವನ್ನು ಒಪ್ತಾರೆ ಯಾಗವನ್ನು ಒಪ್ತಾರೆ ದೇವರನ್ನು ಒಪ್ಪಲ್ಲ ಮೀಮಾಂಸಕರು ಹಿಂದಿನ ಈಗ ಈಗಿನ ಮೀಮಾಂಸಕರು ಬೇರೆ ಈಗ ಮೀಮಾಂಸಕರು ಅಂತ ಖಚಿತವಾದ ಮೀಮಾಂಸಕರೇ ಇಲ್ಲ ಈಗ ಹಿಂದೆ ಮೀಮಾಂಸಕರಲ್ಲಿ ಎರಡು ಗುಂಪಿತ್ತು ಅದು ಒಂದು ಪ್ರಭಾಕರರು ಅಂತ ಅದು ಬಹಳ ಪ್ರಖರವಾದಂಥ ಪಂಥ ಅವರು ದೇವರನ್ನು ಒಪ್ಪಲ್ಲ ದೇವರಿಲ್ಲ ಮತ್ತು ಪುಣ್ಯ ಪಾಪ ಇದೆ ನಾವು ಪುಣ್ಯ ಮಾಡಿದರೆ ಸ್ವರ್ಗಕ್ಕೆ ಹೋಗೋದು ಪಾಪ ಮಾಡಿದರೆ ನರಕ್ಕೆ ಹೋಗೋದು ಪುನಃ ಭೂಮಿ ಬರೋದಷ್ಟೆ ಮೋಕ್ಷ ಅಂತಿಲ್ಲ ಭಗವಂತ ಅಂತಿಲ್ಲ ಇದು ಮೀಮಾಂಸಕರ ಸಿದ್ಧಾಂತ ಅದನ್ನೇ ಕೃಷ್ಣ ಹೇಳೋದು ನನಿಷ್ಣಾಯಾತ್ವರೆ ಭಗವಂತನ ಬಗ್ಗೆ ಎಚ್ಚರವೇ ಇಲ್ಲ ಮತ್ತು ಕರ್ಮಕಾಂಡದಲ್ಲಿ ಪ್ರಚಂಡ ಅಲ್ಲ ಶ ಬ್ರಹ್ಮ ಶಬ್ದ ಬ್ರಹ್ಮಣಿ ನಿಷ್ಣಾತ ನನಿಷ್ಣಾಯಾತ್ ಆಯಾತ ಆ ಶಬ್ದದ ಅರ್ಥ ಏನು ಅದು ಗೊತ್ತಿಲ್ಲ ಅವನಿಗೆ ಅದೆಲ್ಲ ಮಂತ್ರ ಅಷ್ಟೇ ಅದಕ್ಕೆ ಅರ್ಥ ಕೇಳಬಾರ್ದು ಮಂತ್ರಕ್ಕೆ ಅರ್ಥ ಕೇಳಬಾರ್ದು ಅಲ್ಲಿ ಬರ್ತಾ ಇಲ್ಲ ದೇವತೆಗಳು ಆಹುತಿ ಕೊಡಲಿಕ್ಕೆ ಆ ದೇವತೆಗಳು ಇಲ್ಲ ಅವರಿಗೆ ಮತ್ತು ಮಂತ್ರದೇವತ್ಯಮ್ಮಂದರು ಆ ಮಂತ್ರವೇ ದೇವತೆ ಆ ಮಂತ್ರ ಉಚ್ಚಾರ ಮಾಡಿದ್ದರಿಂದ ನಿಮಗೆ ಪುಣ್ಯ ಬರುತ್ತೆ ಮೋಕ್ಷ ಆತ ಸ್ವರ್ಗಕ್ಕೆ ಹೋಗ್ತೀರಿ ಅಲ್ಲಿ ಅಷ್ಟೇ ಒಂದೆಷ್ಟು ದಿವಸ ಇರುತ್ತೀರಿ ಮತ್ತು ಭೂಮಿ ಬರ್ತೀರಿ ಪುನಃ ಇಲ್ಲಿ ಅದೇ ರೀತಿ ಯಜ್ಞ ಹೋಮ ಹವನ ಪುನಃ ಸ್ವರ್ಗ ಪುನಃ ಭೂಮಿ ಈ ಚಕ್ರ ಭ್ರಮಣ ಇದು ಮೀಮಾಂಸಕರ ಕಾನ್ಸೆಪ್ಟು ಅದನ್ನು ಹೇಳ್ತಾನೆ ನನಿಷ್ಣ ಆತ ಪರೇ ನಿಮಗೆ ವೇದವದಿಯು ಭಗವಂತನ ಎಚ್ಚರ ಬರಲಿಲ್ಲ ಅಂದರೆ ವೇದ ಓದಿದ್ಯಾಕೆ ಅಂತ ಕೇಳ್ತಾನವ ಶ್ರಮ ತಸ್ಯ ಭ್ರಮಫಲ ಇಡೀ ವೇದ ಓದಲಿಕ್ಕೋಸ್ಕರ ಎಷ್ಟೋ ವರ್ಷ ಹಾಳು ಮಾಡಿದಿರಿ ಬಾಯ್ಪಾಟ ಕರೆದ್ರಿ ಶ್ರಮ ಆಯಿತು ಶ್ರಮದ ಫಲ ಏನು ಅಂದರೆ ಭ್ರಮಫಲ ಅಂತ ತಪ್ಪು ತಿಳುವಳಿಕೆ ಅಷ್ಟೇ ಏನು ಹೆಸರು ಜ್ಞಾನ ಬರಲಿಲ್ಲ ಅದಕ್ಕೆ ಅವನೊಂದು ದೃಷ್ಟಾಂತ ಕೊಡ್ತಾನೆ ಅದೇನು ನೀವ ರಕ್ಷತಃ ಅಂತ ಅದೇನು ಅಂದರೆ ಗೊಡ್ಡು ದನ ಹಾಲು ಕೊಡದನ ಕರು ಹಾಕದ ದನ ಅದನ್ನು ಒಬ್ಬ ಹಾಲು ಮಾರಿ ಬದುಕುವವನು ಅದನ್ನು ಸಾಕಿದ್ರೆ ಏನು ಉಪಯೋಗ ಉಂಟು ಏನಾದರೂ ಹುಲ್ಲು ಹುಡುಕ್ತಾ ಭ್ರಮ ಹುಲ್ಲು ಎಲ್ಲಿದೆ ಅಂತ ಹುಡುಕೊಂಡು ಓಡಾಡೋದಷ್ಟೇ ಬಂತು ಐದು ಬೈ ಸೌಪ್ಯೋಗ್ರೆ ಅಲೆ ಓಡಲ್ಲ ಅದು ಅವನು ಹಾಲನ್ನು ಮಾರಿ ಬದುಕುವವ ಹೇಗೆ ಗೊಡ್ಡ ದನವನ್ನು ಸಾಕುವವನ ಹುಲ್ಲು ಹುಡುಕಾಟದ ಪ್ರಯತ್ನ ವ್ಯರ್ಥವೋ ಹಾಗೆಯೇ ಈ ಕರ್ಮಕಾಂಡವನ್ನೇ ಮುಖ್ಯ ಅಂತ ಹೇಳ್ಕೊಂಡು ಯಜ್ಞಯಾಗಾದಿಗಳಲ್ಲೇ ಕೂತುಬಿಟ್ಟವರು ಅವರಿಗೆ ಅದನ್ನ ಏನೂ ಫಲವೂ ಇಲ್ಲ ಮತ್ತು ಅಷ್ಟು ವರ್ಷ ಒದ್ದಾಡಿ ಬಯಪಾಟು ಕಲಿತದ್ದೇ ಬಂತು ಈಗ ನಮ್ಮಲ್ಲಿ ಎಲ್ಲ ಹಾಗೆ ಈಗ ವೇದವನ್ನು ಮಾತ್ರ ಅಲ್ಲ ಎಲ್ಲ ಮಂತ್ರಗಳನ್ನು ಬಾಯ್ಪಾಟು ಕಲಿಯೋದು ಜಪದ ಮಂತ್ರ ಬಯಬಾಟು ಕಲಿಯೋದು ಪೂಜೆ ಮಂತ್ರ ಬಯಬಾಟು ಕಲಿಯೋದು ಮತ್ತು ಪುರೋಹಿತರು ಎಲ್ಲ ಮಂತ್ರ ಬಾಯ್ಪಾಟ ಕಲಿಯೋದು ಅದರ ಅರ್ಥ ಏನು ಅಂತ ಕೇಳಿದ್ರೆ ಗೊತ್ತಿಲ್ಲ ಕೃಷ್ಣ ಹೇಳ್ತಾನೆ ಇದು ದಂಡ ಆಯಿತಲ್ಲ ವೇದ ಯಾವ ಸಂದೇಶವನ್ನು ಕೊಡಲಿಕ್ಕೆ ಬಂದಿದೆ ಅನ್ನೋದನ್ನು ಗೊತ್ತಿಲ್ಲದೆ ನಾವು ಉರು ಹಡಿಯುವುದಕ್ಕೋಸ್ಕರ ನಮ್ಮ ಆಯುಸ್ಸನ್ನು ಹಾಳು ಮಾಡಿದೆವು ವೇದದ ಮೌಲ್ಯವನ್ನು ಕೆಡಿಸಿದೆವು ಗೊಡ್ಡದನ್ನು ಸಾಕಿದಾಗ ಆಯಿತು ವೇದ ಕಲಿಯುವುದು ಅಂದರೆ ಹಾಲು ಕೊಡೋದೇ ಇಲ್ಲ ಅದು ಅದು ಸುಂದರವಾದ ಭಗವತ್ಪರವಾದ ಅರ್ಥವೆಂಬ ಹಾಲು ಕೊಡಬೇಕದು ಅದು ಕೊಡೋಲ್ಲ ನಮಗೇನು ಮಂತ್ರ ಗೊತ್ತುಂಟಪ್ಪ ಅದರ ಅರ್ಥ ಗೊತ್ತಿಲ್ಲ ನೀವು ಯಾರತ್ರ ಥರ ಬೇಕಾದ್ರೂ ಕೇಳಿ ಇವತ್ತಿನ ಕತೆ ಹೀಗೆ ಮಂತ್ರ ಅವರಿಗೆ ಅದರ ಅರ್ಥ ಗೊತ್ತಿಲ್ಲ ಸಾಮಾನ್ಯವಾಗಿ ನಾನು ನಿನ್ನೆ ಹೇಳಿದ್ದೆ ಉಚ್ಚಾರವೇ ತಪ್ಪು ಮಾಡ್ತಾರೆ ಅದೊಂದು ಬೇರೆ ಉಚ್ಚಾರ ತಪ್ಪು ಮಾಡಲಿಕ್ಕಾದರೂ ಅವು ಕಲಿತ ವಿದ್ಯಾರ್ಥಿಗಳ ತಪ್ಪಲ್ಲ ಅದು ಹೇಳಿಕೊಟ್ಟವರ ತಪ್ಪು ಅವರೇ ತಪ್ಪು ಹೇಳಿಕೊಟ್ಟಿದ್ದಾರೆ ಇವರು ನಮ್ಗೆ ಗೊತ್ತಿಲ್ಲಪ್ಪ ಗುರುಗಳು ಹೇಳಿಕೊಟ್ಟದ್ದು ಹಾಗೆ ಅಂತ ಅದು ತುಂಬ ಬದಲಾವಣೆ ಮಾಡಿದೆ ನೋಡಿ ಶಾಂತಿ ಪಾಠ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವಧಿಷ್ಯಾಮಿ ಅಂತಿರೋದು ವೇದದಲ್ಲಿ ಎಲ್ಲ ಹೇಳೋದು ಹೇಗೆ ಈಗ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವಧಿಷ್ಯಾಮಿ ತ್ವಾಮೇವ ಹೋಗಿ ತ್ವಮೇವ ಆಗಿಬಿಟ್ಟಿದೆ ಯಾರೋ ಒಬ್ಬರು ತಪ್ಪು ಹೇಳಿದರು ಆಮೇಲೆ ನಮ್ಮ ಗುರುಗಳು ಹೇಳಿದ್ದು ಅಂತ ಇವರು ಗಟ್ಟಿ ಇಟ್ಕೊಂಡ್ರು ಶಿಷ್ಯರು ಹೀಗೆ ತಪ್ಪು ಪಾಠಗಳು ಶ್ರೀ ಸೂಕ್ತ ಇದೆ ಅಲ್ಲಿ ಶ್ರೀ ಸೂಕ್ತ ಅಲ್ಲಿರೋದು ತಾಂ ಪದ್ಮಿನಿ ಮೀಂ ಶರಣಂ ಪ್ರಪದ್ಯೆ ಅಲಕ್ಷ್ಮೀ ಮೇ ನಷ್ಯತಾಮ್ರಣೇ ಈಗ ಹೇಗೆ ಹೇಳುವ ಗೊತ್ತುಂಟ ತಾಮ್ ಪದ್ಮಿನಿ ಮೀಂ ಶರಣಂ ಅಹಂ ಪ್ರಪದ್ಯೆ ಅಹಂ ಇಲ್ಲ ವೇದ್ದಲ್ಲಿ ಯಾರೋ ಸೇರಿಸಿಬಿಟ್ರು ಈಗ ಎಲ್ಲರೂ ಹಾಗೆ ಹೇಳೋದು ನೀವು ಮಠಗಳಿಗೆ ಹೋಗಿ ಬೇಕಾದ್ರೆ ಮಠಗಳಲ್ಲಿ ಹೀಗೆ ಹೇಳೋದು ಆದರೆ ಅಹಂ ಅಂತ ವೇದದಲ್ಲಿಲ್ಲ ತಾಂ ಪದ್ಮಿನಿ ಮೀಂ ಶರಣಂ ಪ್ರಬದ್ಧೆ ಇಷ್ಟೇ ಇವರು ಇವರು ಶರಣಮಹಂ ಪ್ರಬದ್ಯೆ ಅದಕ್ಕೆ ಹೀಗೆ ಉದಾಹರಣೆಗೆ ಸುಮ್ಮನೆ ಹೇಳಿದೆ ಇಂಥ ತಂ ತುಂಬ ತಪ್ಪುಗಳು ಶಬ್ದಗಳು ತಪ್ಪು ಶಬ್ದಗಳನ್ನು ಸೇರಿಸಿದ್ದೇವೆ ಶುದ್ಧವಾದ ಶಬ್ದವನ್ನು ಮರೆತು ಬಿಟ್ಟಿದ್ದೇವೆ ಆ ಫಲಶ್ರುತಿಯಲ್ಲಿದೆ ಭಕ್ತಿಯ ಶ್ರೀ ಸೂಕ್ತ ಜಾಪಿನಾಂ ನನ್ನ ಭಕ್ತಿಯ ಶ್ರೀ ಸೂಕ್ತಂ ಜಪೆ ಇತ್ತು ಅಂತ ಹೇಳಿ ಎಲ್ಲಿ ಅನ್ವಯ ಗೊತ್ತಿಲ್ಲ ಯಾಕಂದರೆ ಅರ್ಥವೇ ಗೊತ್ತಿಲ್ಲ ಹೀಗೆ ನಾವು ಮಂತ್ರಗಳನ್ನು ತುಂಬ ತಪ್ಪಾಗಿ ಹೇಳ್ತೇವೆ ಅರ್ಥ ಗೊತ್ತಿಲ್ಲದೆ ಇರುವುದರಿಂದ ಅದನ್ನ ಅರ್ಥ ಗೊತ್ತಿಲ್ಲದೆ ಕಲಿತರೆ ಇದೆಲ್ಲ ಒಂದು ವ್ಯರ್ಥವಾಯಿತು ಮತ್ತೊಂದು ಅರ್ಥ ಗೊತ್ತಿಲ್ಲದೆ ಇದರಿಂದ ಶುದ್ಧ ಪಾಠ ನಾಶ ಆಯಿತು ಮುಂಚೆ ವೇದವನ್ನು ಶ್ರುತಿ ಕೇಳಿಯೇ ಕಲಿಬೇಕು ಪುಸ್ತಕದಲ್ಲಿ ಬರೀಲಿಕ್ಕಿಲ್ಲ ಕೇಳಿ ಕಲಿಯುವಾಗ ಒಬ್ಬರು ಗುರು ಹೇಳುವಾಗ ತಪ್ಪು ಹೇಳಿಬಿಟ್ರೆ ಅವನು ಶಿಷ್ಯ ಅದನ್ನೇ ಕಲಿಯೋದು ಪುಸ್ತಕದಲ್ಲಿ ಬರೆದಾಗ ಪಾಠಗಳು ಬೇಕಾದಷ್ಟು ಬಂದವು ಆಮೇಲೆ ಇದು ಕೇಳುವಾಗಲೇ ಗುರುಗಳು ಹೇಳಿದ್ದು ಇವನೇ ಸರಿ ಕೇಳಲಿಲ್ಲ ತಪ್ಪು ಹೇಳಿದ ಅದು ಯಾರೋ ಅವ್ರ ಗುರುಗಳೇ ತಪ್ಪು ಹೇಳಿದರು ಇವನು ತಪ್ಪು ಹೀಗೆ ಸಂಪೂರ್ಣ ವೇದ ಅನ್ನೋದು ವ್ಯರ್ಥವಾಗ್ತಾ ಇದೆ ಎಂದ ಕೃಷ್ಣ ಅದನ್ನು ಓದಲಿಕ್ಕೆ ಬಾಯಪಾಠ ಕಲೀಲಿಕ್ಕೆ ಅದರ ಮೇಲೆ ಘನ ಅಂತ ಓದೋರಿದ್ದರು ಘನ ಅಂತ ಅಂದರೆ ವೇದವನ್ನು ಮುಂದಿನಿಂದ ಹಿಂದೆ ಹೇಗೆ ಬೇಕಾದ್ರೆ ಹೇಳಿಕ್ಕೆ ಬರಬೇಕು ಅಗ್ನಿಮ್ ಇಳೆ ಇಳೆ ಅಗ್ನಿಮ್ ಅಗ್ನಿಮ್ ಇಳೆ ಅಗ್ನಿಮ್ ಏಳೇ ಬರೋ ಇದಂ ಬರೋ ಇದಳೆ ಅಗ್ನಿಮ್ ಮುಂದೆ ಹಿಂದೆ ಹೇಗೆ ಬೇಕಾದ್ರೆ ಹೇಳಿಕ್ಕೆ ಬರಬೇಕು ಅದರಲ್ಲಿ ನಾನಾ ವಿಧ ಇದೆ ಅದು ಘನ ಅನ್ನೋದು ಕೊನೆಯ ಪ್ರಕಾರ ಅಷ್ಟ ವಿಧ ಅಂತ ಎಂಟು ಬಗ್ಗೆ ಹೇಳ್ತಾರೆ ಅದನ್ನು ಕಲಿತವರು ಇದ್ದಾರೆ ಈಗ ಆದರೆ ತಿನ್ನಲಿಕ್ಕೆ ಅರ್ಥ ಗೊತ್ತಿಲ್ಲ ಅವರಿಗೆ ಯಾವ ಕರ್ಮಕ್ಕೆ ಅವರು ಬಾಯ್ಪಾಟ ಕಲಿಯೋದು ಈಗ ಯಾವುದೇ ಒಂದು ವಿಷಯ ಅರ್ಥ ಗೊತ್ತಿರದೆ ಬಾಯ್ಪಾಠ ಕಲಿ ಯಾವ ಭಾಷೆಯಲ್ಲಾದರೂ ಬೇರೆ ಯಾವುದಾದ್ರೂ ಭಾಷೆಯಲ್ಲಿ ಅರ್ಥ ಗೊತ್ತಿರದೆ ಬಾಯ್ಪಾಟ ಕಲಿಯೋದುಂಟ ಅರ್ಥ ಗೊತ್ತಿದ್ದರೆ ಬಾಯ್ಪಾಠ ಕಲಿಯೋದು ಇದು ಇಲ್ಲಿ ಇದು ಸಮಸ್ಯೆ ಆಗಿದೆ ವೇದದ ಅರ್ಥ ಗೊತ್ತಿಲ್ಲ ಬಾಯ್ಪಾಠ ಕಲಿಯೋದು ನಾವು ವೇದಜ್ಞರು ಓಹೋಹೋ ಓಹೋ ಹೋ ಅವರು ಘನಾಂತ ಪಂಡಿತರಪ್ಪ ಏನು ಉಪಯೋಗ ಏನು ಅರ್ಥ ಗೊತ್ತಿಲ್ಲ ಅದರ ಹೇಳ್ತಾನೆ ಶ್ರಮ ತಸ್ಯ ಭ್ರಮಫಲ ಅಂತ ಅವನು ಒದ್ದಾಟಪಟ್ಟ ಪಟ್ಟಲ್ಲ ವೇದ ಬಾಯಿಪಾಠ ಕಲಿಯ ರೀತಿ ಘನಾಂತ ಅದು ಬರೀ ಭ್ರಮೆಗೆ ಕಾರಣ ಆಯಿತು ಯಥಾರ್ಥ ಜ್ಞಾನ ಬರಲೇ ಇಲ್ಲ ಹೇಗೆ ಅಂದರೆ ಗೊಡ್ಡ ದನವನ್ನು ಸಾಕುವನು ಹುಲ್ಲಿಗೋಸ್ಕರ ಭ್ರಮಣ ಮಾಡಿದ ಹುಲ್ಲು ಸಿಕ್ಕಿತೋ ಇಲ್ಲವೋ ಹಾಲಂತೂ ಸಿಗಲಿಲ್ಲ ಶ್ರಮಸ್ಥಸ್ಯ ಭ್ರಮಫಲ ಅಧೇನು ಮೀವ ರಕ್ಷತ ಅಂತ ಬಹಳ ಉಗ್ರವಾಗಿ ಅದು ಕೂಡ ಹಿಂದೆ ಏನು ಗೊತ್ತಾ ವೇದವನ್ನು ಅರ್ಥ ತಿಳ್ಕೋಬೇಕು ಅಂದರೆ ಒಂದು ಸರ್ತಿ ಅಲ್ಲ ವಿಷ್ಣು ತೀರ್ಥರು ಯತಿ ಧರ್ಮ ಹೇಳುವಾಗ ಒಬ್ಬ ಸನ್ಯಾಸಿ ಯತಿ ಅವನು ತನ್ನ ಧರ್ಮವನ್ನು ಪಾಲಿಸಬೇಕಾಗಿದ್ದರೆ ಕನಿಷ್ಠ ಮೂರು ಸರ್ತಿ ವೇದ ಪಾಠ ಮಾಡ್ಕೋಬೇಕು ಅಂತ ಹೇಳ್ತಾನೆ ಮೂರು ಸರ್ತಿ ಮೂರು ಸರ್ತಿ ಒಂದನ್ನೇ ಊರು ಹೊಡೆಯೋದಲ್ಲ ಒಂದೊಂದು ಸರ್ತಿ ಒಂದೊಂದು ಅರ್ಥ ಸೊ ತ್ರಿ ಮೂ ವೇದಕ್ಕೆ ಮೂರು ಬಗೆಯಾದ ಅರ್ಥ ಇದೆ ಅದನ್ನು ಮೂರು ಸರ್ತಿ ಪಾಠ ಮಾಡ್ಕೋಬೇಕು ಅಂತ ಅದು ಹೋಗಲಿ ಒಂದು ಸರ್ತಿ ಪಾಠ ಆಗಿದೆ ಮೂರು ಸರ್ತಿ ವೇದ ಪಾಠ ಮಾಡಿಸಿಕೊಂಡು ಆಮೇಲೆ ಸನ್ಯಾಸ ತಗೋಬೇಕು ಅಂತಾರೆ ಅವರು ಇದರಲ್ಲಿ ಯಾವುದೂ ಇಲ್ಲ ಈಗ ಈಗ ಬರೀ ವೇದ ಅಂದರೆ ಒಂದು ನಾಟಕ ಕಂಪನಿ ನೀವು ವೇದವನ್ನು ಗಟ್ಟಿಯಾಗಿ ಹೇಳಿಬಿಟ್ರೆ ನಿಮ್ಗೆ ಖುಷಿ ಆಗುತ್ತೆ ದಕ್ಷಿಣ ಕೊಡ್ತೀರಿ ನಾನು ಹೇಳ್ತೇನೆ ಅಷ್ಟೇ ಅರ್ಥ ನೀವು ಕೇಳಬೇಡಿ ನಾನು ಹೇಳುವುದಿಲ್ಲ ಇದು ವ್ಯರ್ಥ ಭ್ರಮಫಲ ಅಂತ ಕೇಳುವವರಿಗೂ ಭ್ರಮೆ ಹೇಳುವವರಿಗೂ ಭ್ರಮೆ ಯಥಾರ್ಥ ಜ್ಞಾನ ಯಾರಿಗೂ ಇಲ್ಲ ವೇದ ಇರುವುದು ಯಾಕೆ ಜನರಿಗೆ ಸತ್ಯವನ್ನು ತಿಳಿಸುವುದಕ್ಕಾಗಿ ಆದರೆ ಅದರಿಂದ ಬಂದದ್ದೇನು ಸತ್ಯ ಅಲ್ಲ ಭ್ರಮೆ ಬಂದದ್ದು ಬರೀ ಭ್ರಮೆಯಲ್ಲಿ ಸುತ್ತಾಡುವುದು ವೇದ ಈ ರೀತಿಯಾಗಿ ವೇದವೇ ವ್ಯರ್ಥವಾಗಿ ಹೋಯ್ತಪ್ಪ ಅದಕ್ಕೆ ಒಂದು ತಮಾಷೆಯ ಲೌಕಿಕ ನೀತಿಯನ್ನು ಕೃಷ್ಣ ಒಂದು ಹೇಳ್ತಾರೆ ಏನು ಅಂದರೆ ಅದು ಅದೇನು ರಕ್ಷತಃ ಅಂತ ಹೇಳಿದರಲ್ಲ ಗೊಡ್ಡುದನವನ್ನು ಕಾಪಾಡಿದೆ ಅಂತ ಎಂತ ಅದನ್ನೇ ಮುಂದೆ ತೋ ಗಾಮ್ ದುಗ್ಧ ದೇಹಾಂ ದುಗ್ಧ ದೋಹಾಂ ಅಸತಿ ಇಂಚ ಭಾರ್ಯಾಂ ಅವನು ಹೇಳ್ತಾನೆ ಗಾಮ್ ದುಗ್ಧ ದೋಹಾಂ ಎಷ್ಟು ಹಾಲು ಕರೀಬೇಕು ಅಷ್ಟು ಹಾಲು ಪೂರ ಕರೆದ ಮೇಲೆ ಗೋವು ಏನು ಉಪಯೋಗ ಅಂದರೆ ಅದನ್ನು ಸಾಕಿದ್ದರಿಂದ ನಮಗೆ ಹಾಲು ಸಿಗುವುದಿಲ್ಲ ಅಂತ ಬೇರೆ ಅದನ್ನು ಅದರ ಗೊಬ್ಬರ ತೋಟಕ್ಕೆ ಅದು ಬೇರೆ ವಿಷಯ ಅವರು ಹೇಳುವುದು ಹಾಲು ಮಾರಿ ಜೀವಿಸುವವನು ಅವನಿಗೆ ದನದ ಸಾಕಡೆಯಿಂದ ಏನು ಉಂಟು ಏನು ಉಪಯೋಗ ಇಲ್ಲ ಗಾಮ್ ದುಗ್ಧ ಹಾಲು ಕೊಡಬೇಕಾದಷ್ಟು ಕೊಟ್ಟು ಮುಗಿದ ದನ ಅಂದರೆ ಇನ್ನು ಹಾಲು ಇಲ್ಲ ಅದರಲ್ಲಿ ಅದರ ಅದು ಅವರನ್ನು ಸಾಕುವುದು ರಕ್ಷತಿ ದುಃಖ ದುಃಖಿ ಅತ್ಯಂತ ದುಃಖದ ಕೆಲಸ ಅವರು ಆಮೇಲೆ ಹೇಳ್ತಾರೆ ಅಸತಿಂಚ ಭಾರ್ಯಾಂ ಎದುರಿನಲ್ಲಿ ಗಂಡನಿಗೆ ಬೇಕಾದಂತೆ ಪೂಸಿ ಮಾಡಿ ಹಿಂಬದಿಯಿಂದ ಗಂಡನಿಗೆ ದ್ರೋಹ ಮಾಡುವ ಹೆಂಡತಿಯನ್ನು ಮದುವೆಯಾಗುವುದು ಬಹಳ ಭಯಾನಕವಾದ ದುಃಖದ ಸಂಗತಿ ಅಂತ ಅಸತಿ ಭಾರ್ಯ ಎದುರಿನಲ್ಲಿ ಗಂಡನಿಗೆ ಬೇಕಾದಂತೆ ಮಾತಾಡೋದು ಹಿಂಬದಿಯಿಂದ ಗಂಡನಿಗೆ ತೊಂದರೆ ಕೊಡುವಂಥ ಕೃತ್ಯಗಳಲ್ಲಿ ತೊಡಗಿ ಗಂಡನಿಗೆ ದ್ರೋಹ ಬಗೆಯೋದು ಅಂಥ ಹೆಂಡತಿಯನ್ನು ಕಟ್ಟಿಕೊಂಡವನು ಪಾಡುವುದು ದುಃಖ ದುಃಖ ಮಹಾ ಕಷ್ಟದ ಕೆಲಸ ಆಯಿತು ಒಂದು ವೇದದ ಅರ್ಥ ಗೊತ್ತಿಲ್ಲದೇ ಇರುವುದು ಮತ್ತು ತಾನು ತನಗೆ ವಿರೋಧವಾಗಿರುವ ಹೆಂಡತಿಯನ್ನು ಮದುವೆ ಆಗೋದು ಇದು ಎರಡನ್ನೂ ಒಂದು ದುಃಖಕ್ಕೆ ಕಾರಣ ಅಂತ ಮೂರನೇ ಹೇಳ್ತಾರೆ ಅಂದರೆ ಅಸತಿ ಇಂಚೆ ಭಾರಿ ಇದಕ್ಕೆ ನಮಗೆ ಏನು ಅಂದರೆ ಪುರಾಣ ಸಾಹಿತ್ಯದಲ್ಲಿ ಇದಕ್ಕೆ ದೃಷ್ಟಾಂತ ಇಲ್ಲ ಕೆಟ್ಟ ಹೆಂಡತಿಯನ್ನು ಉಲ್ಲೇಖೇ ಮಾಡಲಿಲ್ಲ ವೇದವ್ಯಾಸರು ಎಲ್ಲ ಹೆಣ್ಮಕ್ಕಳು ಅತ್ಯಂತ ಪ್ರಭಾವಿ ಅವರು ಸಮಾಜ ಉದ್ಧಾರಕರೂ ಕುಂತಿಯನ್ನು ತಗೊಳ್ಳಿ ಗಾಂಧಾರಿ ಎಲ್ಲ ಮಾದರಿ ಎಲ್ಲರೂ ಅತ್ಯಂತ ಉನ್ನತ ವ್ಯಕ್ತಿತ್ವವುಳ್ಳವರು ಯಾರೂ ಸಮಾಜದ್ರೋಹಿಗಳಲ್ಲ ಗಂಡನಿಗೆ ಅನ್ಯಾಯ ಮಾಡಿದವರಲ್ಲ ವೇದವ್ಯಾಸರು ಎಲ್ಲಿಯೂ ಗಂಡನಿಗೆ ಅನ್ಯಾಯ ಮಾಡಿದ ಹೆಂಡನನ್ನು ಉಲ್ಲೇಖವೇ ಮಾಡಿಲ್ಲ ಆದ್ದರಿಂದ ಅವರು ಹೇಳುತ್ತಾರೆ ಅಸತಿ ಇಂಚೆ ಭಾರ್ಯ ಅಂತ ಅವರು ಕಥೆಯಲ್ಲಿ ಹೇಳುವಲ್ಲ ಮುಂದಿನದ್ದು ಕಥೆಯಲ್ಲಿದೆ ಏನು ದೇಹಂ ಪರಾಧೀನಂ ಅಂದರೆ ಎರಡು ಪದ ಪರಾಧೀನತೆ ಒಂದು ಇನ್ಯಾರೋ ಮನೆಯಲ್ಲಿ ಕೂಲಿ ಮಾಡಿಕೊಂಡು ಬದುಕಬೇಕು ಅವನ ದೇಹ ಅವನ ಇಚ್ಛೆಯಂತೆ ಅದನ್ನು ಉಪಯೋಗಿಸ್ಲಿಕ್ಕಿಲ್ಲ ಯಾರೋ ಧನಿ ಹೇಳಿದಾಗೆ ಪರಾಧೀನವಾಗಿ ಅವರ ಇಚ್ಛೆಗೆ ತಕ್ಕಂತೆ ಬದುಕುವ ದೇಹ ಇದು ಉಂಟು ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯ ಎಲ್ಲ ಹೀಗೆ ದುರ್ಯೋಧನರ ಮರ್ಜಿಗೆ ಸರಿಯಾಗಿ ಬದುಕಿದವರು ತಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಬದುಕಿದವರು ಇನ್ನೊಂದು ಅರ್ಥ ದೇಹಂ ಅಂದರೆ ಅವನು ಕೈಗಾಲ್ ಬಲ ಇಲ್ಲ ಅವನು ಮಲ್ಕೊಂಡಲ್ಲೇ ಇರಬೇಕು ಯಾರೋ ಸಾಕಬೇಕು ಅಂಥ ದೇಹ ಅದು ಈ ಪರಾಧೀನವಾಗಿ ಬದುಕುವ ದೇಹ ಅಥವಾ ಇನ್ನೊಬ್ಬರ ಅಡಿಯಾಡಾಗಿ ಅವರ ಮರ್ಜಿಗೆ ತಕ್ಕಂತೆ ನಾವು ಜೀ ಹುಜೂರು ಅಂತ ಹೇಳಿಕೊಂಡು ಬದುಕೋ ದೇಹ ಎರಡೂ ಕೂಡ ದುಃಖಕ್ಕೆ ಕಾರಣ ಭೀಷ್ಮ ದ್ರೋಣಾದಿಗಳೆಲ್ಲ ಹೀಗೆ ದುರ್ಯೋಧನ ಮರ್ಜಿಗೆ ಸರಿಯಾಗಿ ತಮ್ಮನ್ನು ಉಪ್ಪಿ ಬಳಸಿಕೊಂಡರು ತಮ್ಮ ಆತ್ಮಸಾಕ್ಷಿ ವಿರುದ್ಧವಾಗಿ ಬದುಕಿದರು ಆಮೇಲೆ ದೇಹಂ ಪರಾಧೀನಂ ಅಸತ್ಪರಜಾಂಚ ಅದು ಮಹಾಭಾರತದ್ದೇ ಅಪ್ಪನಿಗೆ ಎದುರು ನಿಲ್ಲುವ ಮಕ್ಕಳು ಅಪ್ಪನಿಗೆ ಹೇಳಿದ್ದು ಕೇಳದೇ ಇರುವರು ನೀವು ಬುದ್ಧಿ ಇಲ್ಲ ವಯಸ್ಸಾಯಿತು ಸುಮ್ಮನೆ ಓದೋಣ ಅಂತ ನಮ್ಮ ಮಗ ಅದು ಧೃತರಾಷ್ಟ್ರನನ್ನು ದುರ್ಯೋದನ್ನು ಹೇಳಿದ್ದ ಹಾಗೆ ಸೊ ಕೆಟ್ಟ ಮಕ್ಕಳ ಅಪ್ಪನಿಗೆ ಉದಾಹರಣೆ ದುರ್ಯೋ ಧೃತರಾಷ್ಟ್ರ ಪರಾಧೀನವಾಗಿ ಬದುಕುವ ದೃಷ್ಟಾಂತ ದ್ರೋಣ ಭೀಷ್ಮಾದಿಗಳು ಅದಕ್ಕೆ ಶುರುವೆನದಕ್ಕೆ ದೃಷ್ಟಾಂತ ಇಲ್ಲ ಕೆಟ್ಟ ಹೆಂಡತಿಯ ಗಂಡ ಅದು ಮಹಾಭಾರತ ವೇದವ್ಯಾಸರು ಎಲ್ಲಿಯೂ ಲೇಖ ಮಾಡುವುದಿಲ್ಲ ಅಂಥದ್ದು ಎಲ್ಲ ಹೆಣ್ಮಕ್ಕಳು ಕೂಡ ಮಹಾನ್ ವ್ಯಕ್ತಿಗಳು ಅವರು ಅದ್ಭುತವಾದ ವ್ಯಕ್ತಿತ್ವ ಅವರದ್ದು ಆಯಿತು ಆಮೇಲೆ ವಿತ್ತಂತೂ ಅತೀರ್ಥೀಕೃತ ಇದು ಬೇಕಾದ ನೀವು ದುರ್ಯೋಧನ್ಯೇ ತಗೊಳ್ಬೋದು ದುಡ್ಡನ್ನು ದುರುಪಯೋಗಿಸುವುದು ಬೇಡವಾದಂಥ ಕೆಲಸಗಳಿಗೆ ಕುಡಿತಕ್ಕೆ ಜೂಜಿಗೆ ದುಡ್ಡನ್ನು ಬಳಸುವುದು ವಿತ್ತಂ ಅತೀರ್ಥೀಕೃತ ತೀರ್ಥೀಕರಣ ಅಂದರೆ ಒಳ್ಳೆಯದಕ್ಕಾಗಿ ಉಪಯೋಗಿಸುವುದು ಅದನ್ನು ದುಡ್ಡನ್ನು ದುರುಪಯೋಗಿಸುವುದು ಬೇಡವಾದ ಚಟಗಳಿಗೆ ಬಲಿಯಾಗಿ ಆ ದುಡ್ಡನ್ನು ಪೋಲ್ ಮಾಡುವುದು ಅದು ಇನ್ನೊಂದು ಜೀವನದ ದುಃಖ ಆಮೇಲೆ ಆಮೇಲೆ ಅಂಗವಾಚಂ ಹೀನಂ ಮಯ ರಕ್ಷತೆ ಇನ್ನು ಕೊನೆಯದ್ದು ನನ್ನನ್ನು ಹೇಳದ ಮಾತನ್ನು ಆಡುವುದು ಭಗವಂತನ ವಿಷಯವೇ ಇಲ್ಲದ ಬರೀ ಲೋಕವಾರತೆಯ ಮಾತುಗಳನ್ನು ಆಡುವುದು ಅದು ಕೂಡ ಅಷ್ಟೇ ದುಃಖದ ಸಂಗತಿ ಇದಿಷ್ಟು ಮನುಷ್ಯನ ಜೀವನದಲ್ಲಿ ಅತ್ಯಂತ ದುಃಖಕರವಾದ ಸಂಗತಿ ಅಂತ ಅವನೊಂದು ಲಿಸ್ಟ್ ಕೊಡ್ತಾನೆ ಹಾಲು ಕೊಡದ ಗೋವು ಹೇಳಿದ್ದು ಕೇಳದ ಹೆಂಡತಿ ಮತ್ತು ಅಷ್ಟೇ ಅಲ್ಲ ಹೇಳಿದ್ದು ಕೇಳೋದು ಅಷ್ಟೇ ಅಲ್ಲ ಗಂಡನಿಗೆ ಹಿಂಬದಿಯಿಂದ ವಿರುದ್ಧವಾಗಿ ನಡೆದುಕೊಳ್ಳುವ ಹೆಂಡತಿ ಆಮೇಲೆ ಈ ಪರಾಧೀನವಾದ ದೇಹ ಮಾತು ಹೇ ಕೆ ಹೇಳಿದ್ದನ್ನು ಕೇಳದ ಮಕ್ಕಳು ದುಡ್ಡು ದುರುಪಯೋಗ ಮಾಡುವುದು ಮತ್ತು ಭಗವಂತನ ಸ್ಪರ್ಶವೇ ಇಲ್ಲದ ಮಾತುಗಾರಿಕೆ ಮಯಾ ವಾಚಮ್ ನನ್ನ ಉರ್ಲೆ ಭಗವಂತನ ಸ್ಮರಣೆಯೇ ಇಲ್ಲದೆ ಬೇಡವಾದ ಹಾಳು ಹರಟೆ ಮಾಡುವ ಮಾತು ಇದು ಇಷ್ಟನ್ನು ಮನುಷ್ಯ ದುಃಖ ದುಃಖೀ ರಕ್ಷತೆ ಇದನ್ನು ಪಾಲಿಸಿಕೊಂಡು ಬದುಕೋವನಿದ್ದಾನಲ್ಲ ಅವನ ಬದುಕು ದುಃಖ ಅಂದರೆ ದುಃಖ 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 ಅಂದರೆ ಸಾಮಾನ್ಯ ದುಃಖಕ್ಕಿಂತಲೂ ಭಯಾನಕವಾದ ದುಃಖ ಅದು ಅಂಥ ಬದುಕು ಯಾರಿಗೂ ದೇವರು ಕೊಡಬಾರದು ಅಂತ ಹೀಗೆ ಒಂದು ಲೌಕಿಕ ಆಭಾಣಕದ ಜೊತೆಗೆ ವೇದಾರ್ಥ ಜ್ಞಾನಕ್ಕೆ ಆಮೇಲೆ ಹೇಳ್ತಾರೆ ಭಗವಂತನ ಕುರಿತಾದ ಮಾತು ಒಂದಳೆ ಎಂಥದು ಅವರು ಹೇಳ್ತಾರೆ ಯಸ್ಯಾಂ ನಮೇ ಪಾವನ ಮಂಗ ಕರ್ಮ ಸ್ಥಿತ್ಯುದ್ಭವತ್ರಾಣ ನಿರೋಧಮಸ್ಯ ಅವ್ನು ಹೇಳ್ತಾನೆ ಯಾವ ಗ್ರಂಥದಲ್ಲಿ ನನ್ನ ಪಾವನಂ ಕರ್ಮಂ ನನ್ನ ಪವಿತ್ರವಾದ ಕರ್ಮದ ಉಲ್ಲೇಖ ಇಲ್ಲವೋ ಯಾವ ಮಾತಿನಲ್ಲಿ ಏನು ಪವಿತ್ರವಾದದ್ದು ಭಗವಂತನದ್ದು ಸ್ಥಿತ್ಯುದ್ಭವತ್ರಾಣ ನಿರೋಧ ನಿರೋಧಮಸ್ಯ ಸ್ಥಿತಿ ಉದ್ಭವ ತ್ರಾಣ ಮತ್ತು ನಿರೋಧ ಜಗತ್ತಿಗೆ ಕೊಡತಕ್ಕಂಥ ನನ್ನ ಬಗೆಗಿನ ಮಾತು ಅಂದರೆ ಭಗವಂತನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಕುರಿತು ಚಿಂತಿಸೋ ಮಾತು ಅಲ್ಲರ ಇಲ್ಲಿ ಸ್ಥಿತಿ ಉದ್ಭವ ತರಾಣ ನಿರೋಧ ನಾಲ್ಕು ಬಂತಲ್ಲ ಸ್ಥಿತಿಯಿಂದರೂ ರಕ್ಷಣೆ ತರಾಣ ಅಂದರೂ ರಕ್ಷಣೆ ಮರ್ತೋಯ್ತು ವೇದವ್ಯಾಸರಿಗೆ ಒಂದು ಶಬ್ದ ರಿಪೀಟ್ ಆಗೋಯ್ತಲ್ಲ ಸ್ಥಿತಿ ಉದ್ಭವ ಸ್ಥಿತಿ ಉದ್ಭವ ಅಂದರೆ ಹುಟ್ಟುವುದು ನಿರೋಧ ಅಂದರೆ ನಾಶ ಆದರೆ ಸ್ಥಿತಿ ಮತ್ತು ತರಾಣ ಅಂದರೆ ಒಂದೇ ಸ್ಥಿತಿಯಿಂದರೂ ಪಾಲನೆ ತರಾಣ ಅಂದರೂ ಪಾಲನೆ ಅಲ್ಲ ಅದಕ್ಕೆ ನಾನು ಮೊನ್ನೆ ಒಂದು ಕೋಶ ಹೇಳಿದ್ದೆ ಶಬ್ದೇನ ನಿಯಮ ಜೀವನಂ ಕೊಚ್ಚು ಉಚ್ಚತೆ ಅಂತ ತ್ರಾಣ ಅಂದರೆ ರಕ್ಷಣೆ ಸ್ಥಿತಿ ಅಂದರೆ ನಿಯಮನ ಅದರ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಈ ನಾಲ್ಕನ್ನು ಅದನ್ನು ಅಲ್ಲಿಯ ಕೋಶ ನಾವು ಇಲ್ಲಿಗೆ ತಂದು ಅನುಸಂಧಾನ ಮಾಡಿಕೊಂಡ್ರೆ ಭಾಗವತ ಅರ್ಥ ಆಗುತ್ತೆ ಸ್ಥಿತ್ಯ ನಿರೋಧಂ ಅಸ್ಯ ಅದಕ್ಕೆ ಇದೆಲ್ಲಕ್ಕೆ ಕಾರಣವಾದ ನನ್ನ ಕರ್ಮವನ್ನು ಅಂದರೆ ಭಗವಂತನ ಕಾರಣತ್ವದ ಬಗ್ಗೆಗೆ ಮಾತಾಡ್ರಪ್ಪ ಸುಮ್ಮನೆ ಬಿಡುವಾದ ಮಾತು ಯಾಕೆ ಮಾತಾಡ್ತೀರಿ ಅಷ್ಟೇ ಅಲ್ಲ ಭಗವಂತನ ಜನ್ಮ ಕಾರಣತ್ವದ ಬಗ್ಗೆ ಮಾತಾಡುವುದು ಇನ್ನೂ ಸ್ವಲ್ಪ ಕಷ್ಟ ಯಾಕೆಂದರೆ ಭಗವಂತನ ಮೂಲ ರೂಪದ ಕಲ್ಪನೆಯೇ ಯಾರಿಗೂ ಇಲ್ಲ ಅದಕ್ಕೋಸ್ಕರ ಭಗವಂತನ ನನ್ನ ರೂಪದ ಕಲ್ಪನೆ ಬರಲಿ ಅಂತ ಅವತಾರ ಮಾಡಿದ ಅದರಿಂದ ಲೀ ನಾವು ಲೀಲಾ ಲೀಲಾವತಾರೇ ಹಿತಕರ್ಮ ವಾಸ್ಯ ನಾನು ಲೀಲೆಯಿಂದ ಏನು ಅವತರಿಸಿ ಬಂದೆ ಆ ಅವತಾರದಲ್ಲಿ ಮಾಡಿದ ಕರ್ಮಗಳು ಅದು ನೋಡಿ ನೋಡಿದ್ದು ಪ್ರತ್ಯಕ್ಷ ಸಿದ್ಧ ಅದನ್ನಾದರೂ ಚಿಂತನೆ ಮಾಡುವಂಥ ಮಾತುಗಳನ್ನು ಹೇಳಿಯಪ್ಪ ಸುಮ್ಮ ಅದು ಅದು ಯಾವುದೂ ಇಲ್ಲ ಭಗವಂತನ ಅವತಾರದ ಕಥೆಗಳೂ ಇಲ್ಲ ಭಗವಂತನ ಜಗಜ್ಜನ್ಮಾಧಿ ಕಾರಣತ್ವದ ಬಗ್ಗೆ ಚಿಂತನೆಯೂ ಇಲ್ಲ ಮತ್ತು ಏನು ಸುಮ್ಮನೆಯನ್ನು ಹರಟೆ ಮಾಡುವುದು ಅಂತ ಕೇಳ್ತಾರೆ ಗಿರಂ ಬಿಭ್ರಿಯಾನ್ನ ಧೀರ ಅಂತ ಒಂದ್ಯಾಂಗ್ ಗಿರಂ ಅದು ಬಂಜೆಯಾದ ಮಾತು ಅಂತ ಅದು ಫಲವೇ ಇಲ್ಲ ನಿಷ್ಫಲ ಬಂಜೆ ಹೇಗೆ ಮಕ್ಕಳನ್ನು ಹೆರಳಾರರು ಅಂಥ ಮಾತುಗಾರಿಕೆ ನಮಗೆ ಒಳ್ಳೆಯದನ್ನು ಮಾಡಲಾರದು ಒಂದ್ಯಾಂಗಿರಂ ಬಿಭ್ರಿಯಾತು ನ ಧೀರ ಯಾರು ಅದನ್ನು ಮಾತನ್ನು ಬಳಸಬಾರದು ಯಾರವಾ ಧೀರ ಯಾರಿಗೆ ಜ್ಞಾನದಲ್ಲಿ ರತಿದೆಯೋ ಅವನು ಜ್ಞಾನದಲ್ಲಿ ನೃತಿ ಇಲ್ಲದೇ ಇದ್ದವನು ಬಾಯಿ ಬಂದಾಗ ಮಾತಾಡಲಿ ಅವನು ಹುಚ್ಚರ ಮಾತು ನಾವು ತಲೆಗಡಿಸಿಕೊಡೋದಿಲ್ಲ ಆದರೆ ಬುದ್ಧಿ ಇದ್ದವರು ಹೀಗೆ ಮಾಡಿದ್ರು ಅಂದರೆ ದುಃಖ ಆಗತ್ತೆ ಅಂತಾನೆ ಕೃಷ್ಣ ಆಮೇಲೆ ಹಾಗೆ ಹೇಳ್ತಾ ಅವನು ಇದರ ಬಗ್ಗೆ ಒಂದಾಮಿಕ ಆಮೇಲೆ ಹೇಳ್ತಾನೆ ಆಯಿತು ನಾವು ಅದನ್ನೇ ಮಾಡೋಣ ಭಗವಂತನ ಚಿಂತನೆ ಮಾಡೋಣ ಭಗವಂತನ ಗುಣಗಾನ ಮಾಡ್ತಕ್ಕಂಥ ಗ್ರಂಥಗಳನ್ನೇ ಓದೋಣ ಅದೆಲ್ಲ ಮಾಡೋಣ ಏನು ಮುಂದೇನು ಏವಂ ಜಿಜ್ಞಾಸೆಯ ಅಪೋಷ್ಯ ಅವನು ಹೇಳ್ತಾನೆ ಏವಂ ಜಿಜ್ಞಾಸೆಯ ಅಪೋಷ್ಯ ನಾನಾತ್ವ ಭ್ರಮ ಆತ್ಮನಿ ಹೀಗೆ ಶಾಸ್ತ್ರಗಳನ್ನು ವಿಚಾರ ಮಾಡು ಶಾಸ್ತ್ರಗಳನ್ನು ವಿಚಾರ ಮಾಡಿ ಭಗವಂತನ ಗುಣಗಳೇನು ಸೃಷ್ಟಿತಿಥಿ ಸಂಹಾರಗಳು ಅಂದರೆ ಏನು ಭಗವಂತ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡಿದ ನೋಡಿ ಹಿಂದೆ ಅವಧೂತ ಹೇಳಿದ್ದ ಭಗವಂತನ ನಾಭಿ ಹಿಂದೆ ಜಗತ್ತು ಸೃಷ್ಟಿಯಾಯಿತು ಅಂತ ಅದು ಹೇಗೆ ರೀ ನಾಭಿಯಿಂದ ಹುಟ್ಟುವುದು ನಮಗೆ ಕನ್ವಿನ್ಸ್ ಆಗೋದಿಲ್ಲ ಅದಕ್ಕೆ ಅವಧೂತ ಹೇಳಿದ ಜೇಡ್ರ ಬಲೆ ನೋಡ್ರಿ ಅದು ನಾಭಿಯಿಂದಲೇ ದಾರ ಬಿಟ್ಟು ಒಂದು ದೊಡ್ಡ ಪ್ರಪಂಚ ನಿರ್ಮಾಣ ಮಾಡುತ್ತೆ ಜೇಡ್ರ ಬಲೆಗೆ ಅಷ್ಟು ಮಾಡಲಿಕ್ಕಾಗುತ್ತೆ ಭಗವಂತನಿಗಾಗೋಲ್ವ ಅಂತ ಅವನು ಒಂದು ದೃಷ್ಟಾಂತ ಕೊಟ್ಟು ನನಗೆ ಮನವರಿಕೆ ಆಯಿತು ಭಗವಂತನ ಸೃಷ್ಟಿ ಸ್ಥಿತಿ ಸಂಹಾರಗಳ ಬಗೆಗೆ ಅಂತಾನೆ ಅದನ್ನೇ ಕೃಷ್ಣ ನೆನಪಿಸ್ತಾನೆ ಏವಂ ಜಿಜ್ಞಾಸೆಯ ಮೊದಲು ವಿಚಾರ ಮಾಡಬೇಕು ಯಾವುದು ವಿಚಾರ ಮಾಡದೆ ಇದ್ದರೆ ನಂಬಿಕೆ ಹುಟ್ಟೋಲ್ಲ ದೇವರಿದ್ದಾನೆ ಅನ್ನೋದಕ್ಕೆ ಬಹಳ ಹೊತ್ತು ವಿಚಾರ ಮಾಡಬೇಕು ಯಾಕೆಂದ ದೇವನು ಇದ್ದಾನೋ ಇಲ್ಲವೋ ಇದು ಕಾಡ್ತಾ ಇದೆ ಮನುಕುಲವನ್ನು ಅದು ಈಗ ಹೆಚ್ಚು ಹೆಚ್ಚು ಅದು ಏನು ಏನು ತರಗ ಆಯಿತಂದ್ರೆ ನೀವು ಕಾಲೇಜು ಕಲಿತವರು ದೇವರಿದ್ದಾನೆ ಅಂತ ಹೇಳಿದ್ರೆ ಅವರು ಕಲಿತ ಕಾಲೇಜಿಗೆ ಅವಮಾನ ಅಯ್ಯೋ ಭಯಂಕರ ಅದು ಅವು ಕಾಲೇಜಲ್ಲಿ ಕಲಿತು ಹಾಗೆ ಮಾತಾಡೋದಾ ಅಂದರೆ ಇವತ್ತು ನಾಸ್ತಿಕ್ಯ ಅನ್ನೋದು ಒಂದು ಫ್ಯಾಷನ್ ಆಗಿದೆ ಅದನ್ನ ಅವನು ಹೇಳ್ತಾನೆ ಅದು ಅದಕ್ಕೆ ನಾನತ್ವ ಭ್ರಮ ಅಂತ ಹೇಳ್ತಾನೆ ಅವನು ನಾನತ್ವ ಅಂದರೆ ಇಲ್ಲದನ್ನು ಹಿಂದೆ ಬಂದಿದೆ ಅದು ವಸ್ತುಸ್ಥಿತಿ ಅನ್ಯಥಾತ್ವ ನಾನಾತ್ವದಲ್ಲ ಸುಳಿಯಲ್ಲೇ ಸುತ್ತಾಡುವುದು ನಾನಾತ್ವ ಭ್ರಮಣ ಅಂದರೆ ಸುಳ್ಳು ಸಂಗತಿಯಲ್ಲೇ ಸುತ್ತಾಡ್ತಾ ಇರ್ತಾನೆ ಅವನು ಎಂದೂ ಸತ್ಯದ ಕಡೆಗೆ ಹೊರಡುವುದೇ ಇಲ್ಲ ಆದ್ದರಿಂದ ಅದನ್ನು ಅಪೋಹ್ಯ ಈ ನಮಗೆಲ್ಲ ನಾವು ತಿಳ್ಕೊಂಡಿರೋದು ನಾವು ಓದಿರೋದು ನಮಗೆ ಬೇರೆಯವರ ಸಹವಾಸದಿಂದ ನಮಗೆ ತಿಳಿದು ಬಂದಿರೋದು ನಮಗೆ ವಿಜ್ಞಾನವನ್ನು ಓದಿ ಎಲ್ಲ ಏನು ಅಂದರೆ ದೇವರು ಇಲ್ಲ ಅಥವಾ ಇಜ್ಞಾನ ಎಲ್ಲೋ ಗೊತ್ತಿಲ್ಲ ಈ ಧರ್ಮ ತೀರ್ಮಾನಕ್ಕೆ ಈ ಅರುವಚನರು ಅರುವಾಚಿಯನ ಬುದ್ಧಿಜೀವಿಗಳು ತೀರ್ಮಾನಕ್ಕೆ ಬರ್ತಾರೆ ಅದೇ ಹೇಳಿದ್ರು ಇದು 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 ಭ್ರಮೆ ಅಂದರೆ ತಪ್ಪಿನಲ್ಲಿಯೇ ಸುಳಿ ಭ್ರಮಣ ತಪ್ಪು ವಿಷಯದಲ್ಲೇ ಸುತ್ತಾಡುವುದು ಈ ನದಿಯಲ್ಲೇ ಒಂದು ಸುಳಿ ಅಂತಿರುತ್ತೆ ಅಲ್ಲಿ ಹೋಗಿ ಮುಳುಗಿನ ಮೇಲೆ ಬರಲಿಕ್ಕೆ ಆಗೋಲ್ಲ ಹಾಗೆ ಈ ತಪ್ಪಿನ ಭ್ರಮಣೆಯಲ್ಲಿ ಬಿದ್ದುಬಿಟ್ಟಾದರೆ ಒಬ್ಬ ಅವನು ಎಂದೂ ಆ ಸುಳಿಯಿಂದ ಮೇಲೆ ಬರೋದಿಲ್ಲ ಅದೇ ಕರೆಕ್ಟು ಅಂತ ಸಾಯೋತನಕ ವಾದ ಮಾಡ್ತಾ ಕೂತುಕೊಳ್ತಾನೆ ಒಂದು ಮಾತಿದೆ ಪ್ರಾಚೀನರಲ್ಲಿ ಏನು ಅಂದರೆ ಭ್ರಮೆ ಉಂಟಲ್ಲ ಅಥವಾ ಸಂಶಯ ಅದು ಎರಡು ಬದಿ ಒಂದು ಮನಸ್ಸಿನ ಸಂಶಯ ಒಂದು ಬುದ್ಧಿಯ ಸಂಶಯ ಅಂದರೆ ಒಂದು ಮೆಂಟಲ್ ಡೌಟು ಮತ್ತೊಂದು ಇಂಟಲೆಕ್ಚುವಲ್ ಡೌಟು ಈ ಮೆಂಟಲ್ ಡೌಟ್ ಉಂಟಲ್ವ ಅದಕ್ಕೆ ಪರಿಹಾರ ಉಂಟು ಈಗ ನಾವು ದೂರದಲ್ಲಿ ಹಗ್ಗ ನೋಡಿದ ಹಾವೋ ಅಂತ ಸಂಶಯ ಬಂತು ಅದು ಮೆಂಟಲ್ ಹೋಗಿ ನೋಡಿದ ಹಗ್ಗ ಅಂತ ಗೊತ್ತಾಯಿತು ಹೋಯ್ತು ಸಂಶಯ ಹೋಯ್ತು ಈ ಇಂಟಲೆಕ್ಚುವಲ್ ಡೌಟ್ ಉಂಟಲ್ವ ಅದು ಕಣ್ಣಿಗೆ ಅನ್ನೋ ಸಂಗತಿ ಅಲ್ಲ ದೇವರು ಇದ್ದಾನೋ ಇದು ಇಂಟಲೆಕ್ಚುವಲ್ ಡೌಟು ದೇವರು ಇದ್ದಾನೆ ಅಂತ ಕಾಣುವುದಿಲ್ಲ ಇದ್ದರೂ ಕಾಣುವುದಿಲ್ಲ ಇಲ್ಲದಿದ್ದರೂ ಕಾಣುವುದಿಲ್ಲ ಆ ಸಂಶಯ ಉಂಟಲ್ಲ ಅದು ಇಂಟಲೆಕ್ಚುವಲ್ ಡೌಟು ಅದು ತನಕ ಹೋಗೋಲ್ಲ ಅಂತದು ಇದು ಮನಸ್ಸಿನಲ್ಲಿ ಬರುವ ಸಂಶಯಕ್ಕೆ ಒಂದು ಪರಿಹಾರ ಇದೆ ಈ ಬುದ್ಧಿಯಲ್ಲಿ ಬರುವ ಸಂಶಯ ಉಂಟಲ್ವ ಅದು ಸಾಯೋತನಗೂ ಬುದ್ಧಿವಂತಿಕೆಯಿಂದ ಇಲ್ಲ ಅಂತಲೋ ಇದೆ ಅಂತಲೋ ಪ್ರೂವ್ ಮಾಡಿಕೊಂಡು ಅದಲ್ಲೇ ಒದ್ದಾಡ ಅದೇ ಭ್ರಮ ಭ್ರಮಣ ಆ ಸುಳಿಯಲ್ಲೇ ಒದ್ದಾಡ್ತಾ ಇರ್ತಾನೆ ಅವನಿಗೆ ಒಂದು ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ ಭಗವಂತ ಇದ್ದಾನೆ ಅಂತಾಗಲಿ ಇಲ್ಲ ಅಂತಾಗಲಿ ಪ್ರೂವ್ ಮಾಡಲಿಕ್ಕೆ ಬರೋದಿಲ್ಲ ಯಾಕೆಂದರೆ ಭಗವಂತ ಇದ್ದಾನೆ ಅಂದರೆ ಯಾಕೆ ಅಂತ ಕೇಳ್ತಾರೆ ಒಂದು ಕಾರಣ ಹೇಳಬೇಕು ಭಗವಂತ ಇಲ್ಲ ಅಂದರೆ ಅದಕ್ಕೂ ಕಾರಣ ಹೇಳಬೇಕು ಎಲ್ಲರಿಗೂ ಏನು ಗೊತ್ತಾ ನಮ್ಮ ಮನಸ್ಸಿನಲ್ಲಿ ಯಾವುದನ್ನು ನಾವು ನಂಬುತ್ತೇವೋ ಅದಕ್ಕೆ ಬೇಕಾದ ಲಾಜಿಕ್ಕು ನಮ್ಮ ತಲೆಯಲ್ಲಿ ಹುಟ್ಟುತ್ತೆ ಆದ್ದರಿಂದ ಭಗವಂತ ಇಲ್ಲ ಅನ್ನೋರಿಗೆ ಅದಕ್ಕೆ ಪೂರಕವಾದ ಲಾಜಿಕ್ ಎಲ್ಲ ತಲೆಯಲ್ಲಿ ಹುಟ್ಟುತ್ತೆ ಇದ್ದಾನೆ ಅಂತ ಹೇಳೋರಿಗೆ ಭಗವಂತ ಇದ್ದಾನೆ ಅನ್ನೋದಕ್ಕೆ ಪೂರಕವಾದ ಲಾಜಿಕ್ ಹುಟ್ಟುತ್ತೆ ಹಾಗಾಗಿ ಈ ಶರಚಂದ್ರರು ಒಂದು ತಮಾಷೆ ಮಾಡಿದ್ದಾರೆ ಆಸ್ತಿಕರು ಹೇಗೋ ದೇವರನ್ನು ನಂಬುತ್ತಾರಲ್ಲ ನಾಸ್ತಿಕರ ಕಥೆ ನೋಡಿ ದೇವರು ಇಲ್ಲ ಅಂತ ಪ್ರೂವ್ ಮಾಡೋದು ಹೇಗೆ ಅಂತ ಇಡೀ ದಿವಸ ದೇವರನ್ನೇ ಚಿಂತಿಸ್ತಾ ಇರ್ತಾರೆ ಅವರು ಹೇಗೆ ಪ್ರೂವ್ ಮಾಡಬೇಕಲ್ಲ ಹಾಗಾಗಿ ಅವರು ನಾ ಆಸ್ತಿಕರಿಗಿಂತ ಹೆಚ್ಚು ನಾಸ್ತಿಕರು ದೇವರನ್ನು ತಲೆಯಲ್ಲಿ ತುಂಬಿಸ್ಕೊಳ್ತಾರೆ ಯಾಕೆಂದರೆ ಹೌ ಟು ಡಿನೈ ಹಿಮ್ ಅಂತ ಯಾವುದು ಹೇಗೆ ಮಾಡೋದು ಅಂತ ಹೇಳಿ ಹೀಗಾಗಿ ಅದು ಏನು ಮಾಡಿದರೂ ಆ ಸುಳಿ ಭ್ರಮೆ ಸಂಶಯದ ಸುಳಿಯಿಂದ ವಿಪರೀತ ಜ್ಞಾನದ ಸುಳಿಯಿಂದ ಹೊರಗೆ ಬರದೇ ಇರ್ತಾನಲ್ಲ ಅಂತಹ ನಾನಾತ್ವ ಭ್ರಮಂ ಅಪೋಹ್ಯ ಮೊದಲು ಆ ಭ್ರಮೆಯಿಂದ ಆಚೆ ಬಾ ಹೇಗೆ ಜಿಜ್ಞಾಸೆಯ ನಿರಂತರ ಶಾಸ್ತ್ರಗಳನ್ನು ಚಿಂತನೆ ಮಾಡು ಶಾಸ್ತ್ರ ಏನು ಹೇಳುತ್ತೆ ಶಾಸ್ತ್ರ ಭಗವಂತ ಇದ್ದಾನೆ ಅನ್ನೋದಕ್ಕೆ ಏನು ಹೇಳುತ್ತೆ ಅದಕ್ಕೆ ಏನಾದರೂ ಪ್ರೂಫ್ ಕೊಡುತ್ತೋ ಅದು ಶಾಸ್ತ್ರ ಭಗವಂತನನ್ನು ಕಂಡವರ ಮಾತು ಅದರಿಂದ ಅವರ ಅನುಭವನ ನಾವು ಬೆಳೆಸ್ಕೋಬೇಕು ಇವಾಗ ತಮಾಷೆ ಏನು ಅಂದರೆ ವಿಜ್ಞಾ ನಮಗೆ ಗೊತ್ತಿಲ್ಲದ ವಿಷಯವನ್ನು ಕೂಡ ವಿಜ್ಞಾನಿಗಳು ಹೇಳಿದರೆ ನಾವು ನಂಬ್ತೀವಿ ಏ ಯಾಕೆಂದ್ರೆ ಎಕ್ಸ್ಪರ್ಟ್ಸ್ ಅಪ್ಪ ವಿಜ್ಞಾನಿಗಳು ಹೇಳಿದ್ದ ನಂಬ ಇವರು ಅಧ್ಯಾತ್ಮ ವಿಜ್ಞಾನಿಗಳಲ್ವ ಅದೇ ಋಷಿಗಳು ಹೇಳಿದ್ದೆಲ್ಲ ಮೂಢನಂಬಿಕೆ ಅಣೇ ಶ ಸೈಂಟಿಸ್ಟ್ ಹೇಳಿದ್ದು ಯಾಕೆ ಮೂಢನಂಬಿಕೆ ಅಲ್ಲ ಸೈಂಟಿಸ್ಟು ಕೂಡ ಅನೇಕ ಮೂಢಗಮ್ಮ ನಂಬಿಕೆಗಳಿಗೆ ಒಳಗಾಗಿದ್ದಾರೆ ಯಾಕೆಂದರೆ ಸೈನ್ಸಿಗೆ ಮೂಲಾಧಾರ ಏನು ಹೇಳಿ ಪುರಾಣಗಳಿಗೆ ಒಂದು ಆಧಾರ ಇದೆ ಬೇಸ್ ಇದೆ ಪಂಚಾಂಗ ಇದೆ ಸೈನ್ಸಿಗೆ ಪಂಚಾಂಗ ಏನು ಸೈನ್ಸು ಹೈಪೊತಿಟಿಕಲ್ ಅದು ಊಹೆ ಮೇಲೆ ಪಂಚಾಂಗ ಕಟ್ಟಿದ್ದು ಆ ಊಹೆ ಸುಳ್ಳಾದರೆ ದ ಎಂಟೈರ್ ವಿಲ್ ಕೊಲ್ಯಾಬ್ಸ್ ನಾವು ಊಹೆ ಮೇಲೆ ಕಟ್ಟಿದಂಥ ವಿಜ್ಞಾನಿಗಳ ಮಾತನ್ನು ಅದು ಅಥೆಂಟಿಕ್ಕು ವಿಜ್ಞಾನಿಗಳು ಹೇಳಿದ್ದು ಒಪ್ಪಬೇಕು ಅಂತ ಅಲ್ಲಿ ವಿಜ್ಞಾನಿಗಳೇ ಒಬ್ಬರು ಹೇಳಿದ್ದನ್ನು ಮತ್ತೊಬ್ಬರು ಖಂಡನೆ ಮಾಡ್ತಾರೆ ಯಾಕಂದರೆ ಡೆವಲಪ್ಮೆಂಟ್ ಪ್ರೋಸೆಸ್ ಆಫ್ ಇನ್ವೆಸ್ಟಿಗೇಷನ್ ಒಬ್ಬ ವಿಜ್ಞಾನಿ ಹೇಳಿದಾನೆ ಅದ್ರ ಮುಂದಿನ ವಿಜ್ಞಾನಿ ಡಿನೈ ಮಾಡ್ತಾನೆ ಅವನು ಅದ್ರ ಮುಂದಿನ ವಿಜ್ಞಾನಿ ಮತ್ತೊಂದು ಮಾಡ್ತಾನೆ ಆಗ ಇದನ್ನು ಮುಂದಿನ ವಿಜ್ಞಾನಿಗಳು ಹೇಳಿದ್ದನ್ನು ಒಪ್ಪಿಕೊಳ್ತಾರೆ ವಿಜ್ಞಾನಿಗಳು ಯಾಕೆಂದರೆ ಬೆಳವಣಿಗೆ ಜ್ಞಾನದ ಬೆಳವಣಿಗೆ ಇಲ್ಲಿ ಏನಾಗಿದೆ ಹಿಂದಿನವರು ಏನು ಹೇಳಿದ್ದಾರೆ ಅದೇ ಕರೆಕ್ಟು ಅದರ ಮೇಲೆ ವಿಚಾರವೇ ಮಾಡಬಾರದು ಅಂತ ವೇದಾಂತದಲ್ಲಿ ನಿಮಗೊಂದು ಬೇಲಿ ಹಾಕಿದರು ಅದಕ್ಕೆ ಅದನ್ನು ಕಳಚಿಕೊಳ್ಳಿ ಅಂತ ನಮಗೆ ಅರ್ಥ ಆಗಬೇಕಾಗಿದ್ದರೆ ನಾವು ಈ ಬೇಲಿಯಿಂದ ಹೊರಗೆ ಬರಬೇಕು ಅದನ್ನೇ ಜಿಜ್ಞಾಸ ಅನ್ನೋದು ಜಿಜ್ಞಾಸ ಅಂದರೆ ವಿಚಾರ ಮತ್ತು ವಿಮರ್ಶೆ ವಿಚಾರ ವಿಮರ್ಶೆ ಮಾಡ್ತಾ ಯಾವ ಯಾವ ತಪ್ಪು ತಿಳುವಳಿಕೆಗಳು ನಾವು ಹೊಂದಿಕೊಂಡಿದ್ದೆವೋ ಅದನ್ನು ಅಪೋಹ್ಯ ಅದನ್ನು ತೆಗೆದು ಬಿಡಬೇಕು ಮತ್ತೇನು ಮಾಡಬೇಕು ಉಪಾರಮೇತ ವಿರಜಂ ಮನಃ ವಿರಜಂ ಮನಃ ಎಲ್ಲಿ ಭಗವಂತನಲ್ಲಿ ಸರ್ವಗೆ ಭಗವತಿ ಎಲ್ಲವನ್ನೂ ಬಲ್ಲವನು ಎಲ್ಲ ಕಡೆಯೂ ಇರುವವನು ಒಬ್ಬ ಇದ್ದಾನೆ ಮೊದಲು ಅದನ್ನು ನಮ್ಮ ತಿಳು ಎಲ್ಲ ಕಡೆ ಇರುವವನು ಹೀಸ್ ಅಮುನಿ ಪ್ರೆಸೆಂಟ್ ಆ್ಯಂಡ್ ಹೀಸ್ ಅಮುನಿಷಿಯಂಟ್ ಎಲ್ಲವನ್ನೂ ಬಲ್ಲವನು ಎಲ್ಲ ಕಡೆ ಇರುವವನು ಅದನ್ನು ಅವರು ಪ್ರಾಚೀನದ ದೇವರು ಅಂತ ಕರೆದರು ಅಂಥ ಸರ್ವಗೆ ಪರಮಾತ್ಮನಿ ಮನಃ ಉಪಾರ ಅದು ಆದ ಅದನ್ನು ವಿರಜಂ ತಸ್ಮಿನ್ ಸಮರ್ಪ್ಯ ಮನಸ್ಸನ್ನು ವಿರಜಂ ಮೊದಲು ಮನಸ್ಸನ್ನು ರಜೋಗುಣದಿಂದ ರಹಿತವನ್ನಾಗಿ ಮಾಡುವಂದರು ನಮಗೆ ಅದು ಯಾವ ರಜೋಗುಣ ಯಾವುದಂತ ಗೊತ್ತಿಲ್ಲ ಸ್ವಾಮಿ ಸತ್ತುಗುಣ ಅಂತ ಯಾವುದಂತ ಗೊತ್ತಿಲ್ಲ ಊರು ಹೊಡೆದಿದ್ದೇವೆ ರಜ ಸ್ತಮ ಗುಣ ಅಂತ ಅಂದರೆ ಏನು ಯಾವುದಂತೂ ಗೊತ್ತೇ ಇಲ್ಲ ಮನಸ್ಸು ಯಾವಾಗಲೂ ಕೆಲಸ ಮಾಡೋದು ರಜೋಗುಣದಿಂದ ರಜೋಗುಣ ಅಂತಂದರೆ ಸ್ವಲ್ಪ ಹಾರಾಟ ಮೇಲಾಟ ಮನಸ್ಸಿನ ಕೆಲಸವೇ ಅದು ಅದು ಸ್ವಲ್ಪ ಹಾರಾಟ ಮೇಲಾಟ ನಿಮಗಿಂತ ನಾನು ಮೇಲೆ ಬರಬೇಕು ನಿಮ್ಮನ್ನು ನಾನು ಸೋಲಿಸಿ ಎತ್ತರಕ್ಕೆ ಹೋಗಬೇಕು ಇದೆಲ್ಲ ರಜೋಗುಣದ ಸ್ವಭಾವ ಮನಸ್ಸು ಯಾವಾಗಲೂ ಇನ್ನೊಬ್ಬರಿಗಿಂತ ನಾನು ಎತ್ತರ ಕೇಳಬೇಕು ಅವನನ್ನು ತುಳಿದಾದರೂ ಸರಿ ಇದು ರಜೋಗುಣದ ಸ್ವಭಾವ ಎಲ್ಲರ ಮನಸ್ಸು ಹೀಗೆಯೇ ಮಾಡುವುದು ನೀವು ಸ್ಕೂಲಲ್ಲಿ ಕಲೀಲಿಕ್ಕೆ ಶುರುವಾಗುವಾಗ ಮೇಷ್ಟ್ರು ಹೇಳಿಕೊಡೋದು ಅದನ್ನೇ ಕ್ಲಾಸ್ನಲ್ಲಿ ಯಾರು ಫಸ್ಟು ಅವನು ಲೀಡರು ಮತ್ತೊಬ್ಬ ಅವನು ಸೆಕೆಂಡ್ ಅವರು ಅವ್ನು ಕೆಂದು ಯಾರು ಮೂರು ಅದು ಅದೇ ಆರ್ಡರ್ನಲ್ಲಿ ಕೂತ್ಕೊಳ್ಬೇಕು ಈಗ ಮಾಡ್ತಾರೆಲ್ಲೋ ಗೊತ್ತಿಲ್ಲ ನಾವು ಸಣ್ಣವರಿದ್ದಾಗ ಹಾಗೆ ಮಾಡ್ತಿದ್ರು ಅಂದರೆ ಅಲ್ಲಿ ತಾರತಮ್ಯ ಆ ಹುಡುಗನಿಗೆ ನಾನು ಫಸ್ಟು ಅನ್ನುವ ಭ್ರಮೆಯನ್ನು ಹುಟ್ಟಿಸಿಬಿಡ್ತಾರೆ ಹೀಗೆ ಮಾಡಿ ಒಂದು ಅಹಂಕಾರ ಬಂದುಬಿಡುತ್ತೆ ಅವನಿಗೆ ಅದರಿಂದ ಅದನ್ನು ಮ ಮೈ ಅರ್ಪ್ಯ ಅದನ್ನು ನನ್ನಲ್ಲಿ ಅರ್ಪಣೆ ಮಾಡಿ ಮನಸ್ಸನ್ನು ಅದರ ರಜೋಗುಣವನ್ನು ತೆಗೆದುಬಿಡಿ ರಜೋಗುಣ ತೆಗೆದುಬಿಟ್ಟು ಶುದ್ಧ ಸತ್ವ ಅಂದರೆ ಒಳ್ಳೆಯದನ್ನು ತಿಳಿಯಬೇಕು ಒಳ್ಳೆಯದು ಮಾತ್ರ ನನಗೆ ಗೊತ್ತಾಗಬೇಕು ಹೀಗೆ ತೀರ್ಮಾನ ಮಾಡಿ ಮನಸ್ಸನ್ನು ಸತ್ವಗುಣದ ಕಡೆಗೆ ಹೊರಡಿಸೋಣ ಹೊರಡಿಸಿ ಅದು ಭಗವಂತನಲ್ಲಿ ಅದನ್ನು ಅರ್ಪಿಸಿಬಿಡೋಣ ಅರ್ಪಿಸಿದ ಮೇಲೆ ಅದು ಏನು ತೀರ್ಮಾನ ಮಾಡಬೇಕು ಅನ್ನೋದು ಭಗವಂತನೇ ಬಿಟ್ಟು ಉಪಾರಮೇತ ನೀನು ಸುಮ್ಮನೆ ಬಿಟ್ಟು ಬಿಟ್ಬಿಡೋದು ನೀನು ಅದಕ್ಕೆ ತಲೆಗೆಡಿಸ್ಕೊಳ್ಬೇಡ ನಿನ್ನ ಮನಸ್ಸು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಭಗವಂತನೇ ಬಿಟ್ಬಿಡೋದು ಅದು ಏನೂ ತೊಂದರೆ ಇಲ್ಲದೆ ಭಗವಂತ ಅದಕ್ಕೆ ಪರಿಹಾರ ಕೊಡ್ತಾನೆ ಹೀಗೆ ಹೇಳ್ತಾ ಅನೇಕ ವಿಷಯಗಳನ್ನು ಕೃಷ್ಣ ಹೇಳ್ತಾನೆ ಮುಂದೆ ಇವನಿಗೆ ಒಂದು ಸಂಶಯ ಬಂತು ಹೌದು ಮನಸ್ಸನ್ನು ಭಗವಂತನಲ್ಲಿ ಅರ್ಪಿಸುವುದು ಅಂದರೆ ಏನು ಭಕ್ತಿ ಮಾಡುವುದು ಅಂತಲ್ಲ ಮನಸ್ಸನ್ನು ಭಗವಂತನಲ್ಲಿ ಅಂದರೆ ದ್ವೇಷ ಮಾಡಿದರೂ ಮನಸ್ಸು ಭಗವಂತನಲ್ಲೇ ಇರುವುದು ಆದರೆ ಅದನ್ನು ಭಗವಂತನ ಅಂತ ಹೇಳುವುದಿಲ್ಲ ಮೈ ಅರ್ಪಿಸ ಸರ್ವಾಗೇನು ಅದೊಂದು ಎಲ್ಲ ಮನಸ್ಸನ್ನು ಭಗವಂತನಲ್ಲಿ ಅರ್ಪಿಸುವುದು ಅಂದರೆ ಮೂಲತಃ ಭಗವಂತನನ್ನು ನಂಬಿ ಭಗವಂತನ ಮಹಿಮೆಯನ್ನು ಅರಿತು ಭಗವಂತನಲ್ಲಿ ಭಕ್ತಿ ಮಾಡುವುದು ಇದೇ ಬಂದು ಕಡೆ ಬಂದದ್ದು ಅಲ್ಲಿಗೆ ಉದ್ಧವ ಕೇಳ್ತಾನೆ ನಿನ್ನನ್ನು ಭಕ್ತಿ ಮಾಡುವ ಲಕ್ಷಣ ಹೇಗೆ ನಿಜವಾದ ಭಕ್ತರು ಅಂದರೆ ಏನು ನನಗೆ ಅದನ್ನು ಹೇಳು ಯಾಕೆಂದರೆ ನಿನ್ನ ಭಕ್ತರು ಹೇಗಿರಬೇಕು ಅಂತ ನಿನಗಿಂತ ಹೆಚ್ಚು ಚೆನ್ನಾಗಿ ಹೇಳುವವರು ಯಾರಿದ್ದಾರೆ ಅವರು ಹೇಳ್ತಾನೆ ಪರಮಂ ವ್ಯೋಮ ಪುರುಷಃ ಪ್ರಕೃತೇ ಪರಃ ಅವತೀರ್ಣೋಸಿ ಭಗವಾನ್ ಹಿ ನೀನು ಅಕ್ಷರಂ ಬ್ರಹ್ಮ ಪರಮಂ ಬ್ರಹ್ಮ ಪರಮಂ ನೀನು ಬ್ರಹ್ಮ ಅಂತಂದರೆ ದೊಡ್ಡ ವಸ್ತು ಪರಮಂ ಬ್ರಹ್ಮ ಅಂದರೆ ದೊಡ್ಡದರಲ್ಲಿ ಅದಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ ಅಂಥ ಪರಾತ್ಪರ ವಸ್ತು ನೀನು ಆಮೇಲೆ ನೀನು ಇನ್ನೊಂದೇನು ವ್ಯೋಮ ವ್ಯೋಮ ಅಂತಂದರೆ ಎರಡು ಅರ್ಥ ಇದೆ ವ್ಯೋಮ ಅಂದರೆ ವ್ಯೋತ ಇಡೀ ಜಗತ್ತು ಯಾರಲ್ಲಿ ಅವಲಂಬಿಸಿದೆಯೋ ಅಂತಹ ಶ್ರೀ ತತ್ವಕ್ಕೂ ವ್ಯೋಮ ಅಂತ ಹೇಳ್ತಾಳೆ ನೀನು ಪರಮಂ ವ್ಯೋಮ ಅವಳಿಗಿಂತ ದೊಡ್ಡವ ನೀನು ಆಮೇಲೆ ಅಷ್ಟೇ ಅಲ್ಲ ಪುರುಷ ಯಾವ ಪುರುಷ ಪ್ರಕೃತಿ ಅಂತ ಅವಳು ಪ್ರಕೃತಿ ನೀನು ಪುರುಷ ಅಲ್ಲ ಪ್ರಕೃತಿ ಮತ್ತು ಪುರುಷ ಒಟ್ಟಿಗೆ ಅಲ್ಲೋ ಜಗತ್ತು ಸೃಷ್ಟಿ ಮಾಡೋದು ಅದರಲ್ಲಿ ಇವರು ಮೀಮಾಂಸಕರ ಇವರು ಹೇಳ್ತಾರೆ ಸಾಂಖ್ಯರು ಏನು ಪ್ರಕೃತಿ ಕರ್ತ್ರಿ ಪ್ರಕೃತಿ ಕರ್ತ್ರಿ ಪುರುಷಸ್ತು ಪುಷ್ಕರ ಬಲಾಶವನ್ನು ನಿರ್ಲಿಪ್ತು ಎಲ್ಲ ಮಾಡುವುದು ಪ್ರಕೃತಿ ಈ ಪುರುಷ ಇದ್ದಾನಲ್ಲ ಅವನು ಸುಮ್ಮನೆ ಪ್ರಕೃತಿ ಏನು ಮಾಡ್ತಾ ಅದನ್ನು ಕಣ್ಣು ನೋಡಿ ಬಿಟ್ಟು ಕೂತ್ಕೊಳ್ಳೋದು ಅವನಿಗೆ ಏನು ಮಾಡಲಿಕ್ಕೆ ಬರೋದಿಲ್ಲ ಅಂತ ಸಾಂಖ್ಯರು ಹೇಳಿದರು ಕೆಲವು ಮನೆಗಳಲ್ಲಿ ಸತ್ಯ ಇರ್ಬೋದು ಆದರೆ ಪ್ರಪಂಚಕ್ಕೆ ಎಲ್ಲ ಕೊರಣೆ ಮಾಡಲಿಕ್ಕೆ ಆಗೋದಿಲ್ಲ ಅವನು ಅವನು ಪುರುಷ ಗಂಡ ಕೈಗಟ್ಟಿ ಕೂತ್ಕೊಳ್ಳೋದಂತೆ ಎಲ್ಲ ಕಾರು ಪ್ರಕೃತಿ ನಟಿ ನಾಟ್ಯ ಮಾಡ್ತಾಳೆ ಅಂತ ಅದನ್ನು ಕೃಷ್ಣ ತಮಾಷೆ ಮಾಡ್ತಾನೆ ಇವನು ಉದ್ಧವ ಪ್ರಕೃತಿ ಪರಹ ನೀನು ಸುಮ್ಮನೆ ಕೊಡೋನು ಪ್ರಕೃತಿಯನ್ನು ನಿಯಂತ್ರಿಸುವವನು ನೀನು ನೀನು ಪುರುಷ ಆದ್ದರಿಂದ ನಿನ್ನ ಭಕ್ತಿ ಅಂದರೆ ಏನು ಅನ್ನೋದು ನನಗೆ ಗೊತ್ತಾಗಬೇಕಾಗಿದ್ದರೆ ನೀನಲ್ಲದೆ ಇನ್ಯಾರು ಹೇಳಲಿಕ್ಕೆ ಸಾಧ್ಯ ಉಂಟು ಅಂತ ದೈವಾತ ನೀನು ಸಿಕ್ಕಿದ್ದಿ ನಮಗೆ ಅವತೀರ್ಣಿಸಿ ಭಗವಾನ್ ನಮ್ಮ ಕಾಲದಲ್ಲೇ ನೀನು ಅವತರಿಸಿ ಬಂದಿದ್ದೀಯಾ ನೀನು ನಮ್ಮ ಕೈಗೆ ಎಟಕ್ತಾ ಇದ್ದೀ ನಿನ್ನ ಹತ್ರ ಕೇಳಿದೆ ಇನ್ಯಾರ ಹತ್ರ ಕೇಳಬೇಕು ಅವತಾರ ಅಂದರೆ ಏನು ಅಂತ ಸ್ವೇಚ್ಛಪ ಪೃಥಕ್ ಒಪ್ಪುಹೋ ಅಂತ ಭಾರಿ ಅದ್ಭುತ ಈ ವಾಕ್ಯ ಸಾಮಾನ್ಯವಾಗಿ ಯಾರಿಗೂ ಏನು ಅರ್ಥ ಆಗೋದಿಲ್ಲ ಸ್ವೇಚ್ಛೋಪಾತ ಪೃಥಕ್ ಒಬ್ಬು ತನ್ನ ಸ್ವಂತ ಇಚ್ಛೆಯಿಂದ ಬೇರೊಂದು ಶರೀರವನ್ನು ಧರಿಸಿ ಬಂದವ ಅಂತ ಅದರ ಶಬ್ದದ ಅರ್ಥ ಆಗತ್ತೆ ಭಗವಂತ ಬೇರೊಂದು ಶರೀರ ಅಂದರೆ ಅವನ ಶರೀರವನ್ನೇ ಅವರು ಅವನ ಶರೀರ ಅಂದರೆ ಜ್ಞಾನಾನಂದಮಯವಾದ ಶರೀರ ಅದು ಬಿಟ್ಟು ಬೇರೆ ಪಂಚಭೌತಿಕ ಶರೀರವನ್ನು ಧರಿಸುವುದಿಲ್ಲ ಅವನು ಆದರೆ ಸ್ವೇಚ್ಛೋಪಾತ ಪೃಥಕ್ ಒಬ್ಬು ಅಂತ ಉಂಟಲ್ಲ ನೀನು ಸ್ವಂತ ಇಚ್ಛೆಯಿಂದ ನಿನಗೆ ಭಿನ್ನವಾದ ಒಂದು ಶರೀರವನ್ನು ಮೂಲರೂಪಕ್ಕಿಂತ ಭಿನ್ನವಾದ ಒಂದು ಶರೀರವನ್ನು ಹೊತ್ತುಕೊಂಡು ಬಂದಿದ್ದೀಯ ಅಂತ ಉದ್ಧವ ಹಾಗಲ್ಲ ಅರ್ಥ ಭಗವಂತನಿಗೆ ತಾನು ಹುಟ್ಟಿ ಬರಬೇಕಾಗಿದ್ದರೆ ಇನ್ನೊಬ್ಬ ವ್ಯಕ್ತಿ ಬೇಡ ಈಗ ನರಸಿಂಹ ಹುಟ್ಲಿಕ್ಕೆ ಯಾರಿದ್ರು ಅಪ್ಪ ಅಮ್ಮ ವರಾಹ ಹುಟ್ಲಿಕ್ಕೆ ಯಾರಿದ್ದರು ಅಪ್ಪ ಅಮ್ಮ ಮತ್ಸ್ಯ ಗೋರ್ಮಾ ಇವರಿಗೆಲ್ಲ ನಾ ಅದರಿಂದ ನಿನಗೆ ಪೃಥಕ್ ಒಹು ಅಂತ ಅಂದರೆ ನಿನಗೆ ನಿನಗಿಂತ ಭಿನ್ನವಾದ ಒಂದು ತಂದೆ ತಾಯಿಯ ಶರೀರ ಬೇಡ ಹುಟ್ಟಲಿಕ್ಕೆ ಅದೇ ಇಲ್ಲಿ ಏನು ಮಾಡಿದಿ ಸ್ವೇ ಕೆಲವು ಕಡೆ ತಂದೆ ತಾಯಿಯಲ್ಲಿ ದಶರಥನ ಮಗನಾಗಿ ಹುಟ್ಟಿದಿ ಕೌಸಲ್ಯ ಮಗನ ಹಂಗೆ ಹುಟ್ಟಿದಿರಿ ಹಾಂ ಇಲ್ಲಿ ದೇವಕಿಯ ಮಗನಾಗಿ ಹುಟ್ಟಿದಿರಿ ವಸುದೇವನ ಮಗ ಅದು ಸ್ವೇಚ್ಛೆಯ ಭತ್ತ ನಿನಗೆ ಇರಲಿ ಒಂದು ಅಪ್ಪ ಅಂತ ಇರಲಿ ಅಂತ ತೋರಿದರೆ ಅವನನ್ನು ಅಪ್ಪ ಅಂತವನ್ನ ಮಾಡಿ ಅವನ ದೇಹದೊಳಗೆ ಪ್ರವೇಶ ಮಾಡಿ ಬರ್ತಿ ಅಂದರೆ ನಿನ್ನ ಸ್ವಂತ ಇಚ್ಛೆಯಿಂದ ಅಪ್ಪ ಅಮ್ಮ ಅಂತಕ್ಕಂಥ ವ್ಯಕ್ತಿಗಳ ಒಳಗೆ ಪ್ರವೇಶ ಮಾಡಿ ನೀನು ಅವತಾರ ಮಾಡಿದರೆ ಅದು ನಿನಗೆ ಪ್ರಥಕ್ ಒಪ್ಪು ನಿನ್ನದಲ್ಲದ ದೇಹದೊಳಗೆ ಪ್ರವೇಶ ಮಾಡಿ ನೀನು ಹುಟ್ಟಿ ಬರ್ತೀಯ ಆದರೆ ಎಲ್ಲ ಅವತಾರಗಳು ಹಾಗಲ್ಲವಲ್ಲ ಮತ್ಸ್ಯ ಅಲ್ಲಿ ಅಪ್ಪ ಅಮ್ಮ ಇಲ್ಲ ಕೂರ್ಮ ಅಲ್ಲಿ ಅಪ್ಪ ಅಮ್ಮ ಇಲ್ಲ ವರಾಹನಿಗೆ ಅಪ್ಪ ಅಮ್ಮ ಇಲ್ಲ ನರಸಿಂಹನಿಗೂ ಅಪ್ಪ ಅಪ್ಪ ಇದ್ರ ಕಂಬ ಅಷ್ಟೆ ಬೇರೆ ಯಾವುದೂ ಇಲ್ಲ ಹಾಗಾಗಿ ನೀನು ನಿಜವಾಗಿ ನಿನಗೆ ಪ್ರತ್ಯೇಕವಾಗಿ ನಿನಗೆ ತಂದೆ ತಾಯಿ ಅನ್ನೋ ಒಂದು ಶರೀರ ಬೇಡ ಆ ಶರೀರದಲ್ಲಿ ಪ್ರವೇಶ ಮಾಡಿ ನೀನು ಹುಟ್ಟುವ ಅಗತ್ಯವಿಲ್ಲ ಆದರೆ ನಿನಗೆ ಇಚ್ಛೆ ಇರಲಿ ನನಗೊಂದು ಅಪ್ಪ ಇರಲಿ ಅಂತ ವಸುದೇವನ ದೇಹದೊಳಗೆ ಪ್ರವೇಶ ಮಾಡಿದಿ ಅವನ ದೇಹದಿಂದ ದೇವಕಿಯ ದೇಹಕ್ಕೆ ಪ್ರವೇಶ ಮಾಡಿದಿ ಅವರು ತಂದೆ ತಾಯಿ ಇಂಥ ಲೋಕದಲ್ಲಿ ವ್ಯವಹಾರ ಬಂತು ಇದು ನಿನ್ನ ಇಚ್ಛೆಯಿಂದ ನೀನೇ ಮಾಡಿಕೊಂಡದ್ದು ಹೊರತು ಇದರ ಅವಶ್ಯಕತೆ ಇಲ್ಲ ಹಾಗಾಗಿ ನೀನು ಯಾವುದೇ ದೇಹದ ಸಂಬಂಧ ಹೆಣ್ಣು ಗಂಡಿನ ಸಂಬಂಧ ಇಲ್ಲದೆ ನೀನು ಹುಟ್ಟಬಲ್ಲವ ಮತ್ತು ನೀನು ನಮಗೀಗ ಸಿಕ್ಕಿದ್ದೀಯ ನೀನು ಇನ್ಯಾರು ಹೇಳಬೇಕು ಅಂತ ಅವನು ಪ್ರಶ್ನೆ ಮಾಡ್ತಾನೆ ಆಗ ಅವ್ರು ಹೇಳ್ತಾರೆ ಜ್ಞಾತ್ವ ಜ್ಞಾತ್ವಾ ಥ ಮಾಂ ಏ ವೈ ಯಾವಾನ್ ಎಸ್ತ್ಯಾಸಿ ಯಾದೃಶ ನೋಡಪ್ಪ ಜ್ಞಾತ್ವಾ ಜ್ಞಾತ್ವ ಮತ್ತೆ ಮತ್ತೆ ತಿಳಿಬೇಕು ತಿಳಿಯಿತು ಅಂತ ಹೇಳಿದ ಹೇಳಿದುಕೊಂಡೆ ಓ ತಿಳಿ ತಿಳಿ ಏನು ಎಂದು ಹೇಳಿ ಬರಲ್ಲ ಸಾಮಾನ್ಯವಾಗಿ ಕೇಳುವಾಗ ತಿಳೀತು ಅನ್ನಿಸುತ್ತೆ ಏನು ತಿಳಿಯಿತು ಹೇಳ್ರಿಂದ ಹೇಳಿ ಬರೋಲ್ಲ ಅದಕ್ಕೆ ಹೇಳ್ತಾನೆ ಜ್ಞಾತ್ವ ಜ್ಞಾತ್ವ ತಿಳಿಬೇಕು ಮತ್ತೆ ತಿಳಿಬೇಕು ಪುನಃ ತಿಳಿಬೇಕು ಜ್ಞಾತ್ವ ಜ್ಞಾತ್ವ ಅನ್ನುವುದು ಇದಕ್ಕೆ ವೀಪ್ಸ ಅಂತ ಹೆಸರು ಸಂಸ್ಥೆಯಲ್ಲಿ ಅಂದರೆ ಎಲ್ಲವನ್ನು ವ್ಯಾಪಿಸಿಕೊಂಡು ಈಗ ಮನೆ ಮನೆಗೆ ಹೋದ ಅಂದರೆ ಎಲ್ಲ ಮನೆಗೆ ಹೋದ ಎಲ್ಲ ಬ ಮನೆ ಮನೆಗೆ ಹೋಗೋದು ಅದು ಒಂದೇ ಶಬ್ದ ಅಲ್ವಾ ಮನೆ ಮನೆಗೆ ಅನ್ನೋದು ಎರಡು ಶಬ್ದ ಅಲ್ಲ ಮನೆ ಮತ್ತು ಮನೆಗೆ ಅಲ್ಲ ಮನೆ ಮನೆಗೆ ಹಾಗೆ ವೀಪ್ಸ ಅನ್ನೋದು ಒಂದೇ ಶಬ್ದ ಈಗ ನಾವು ಭಾಗವತದ ಪುಸ್ತಕ ನೋಡಿ ಜ್ಞಾತ್ವ ಅಂತ ಹಾಕಿ ಅಲ್ಲಿ ಇಷ್ಟು ಜಾಗ ಬಿಟ್ಟು ಮತ್ತೆ ಜ್ಞಾತ್ವ ಅಂತ ಅಂದರೆ ಅದು ಭಿನ್ನ ಪದ ಅನ್ನುವ ಭ್ರಮೆ ಸಾರ್ವತ್ರಿಕವಾಗಿ ಕನ್ಯಾಕುಮಾರಿಯಿಂದ ಹಿಮಾಲಯ ತನಕ ಎಲ್ಲ ಸಂಸ್ಕೃತ ಪಂಡ ಪಂಡಿತರಿಗೂ ಅದು ಭಿನ್ನ ಪದ ಅನ್ನೋ ಭ್ರಮ ಇದೆ ಆದರೆ ಭಿನ್ನ ಪದ ಅಲ್ಲ ಅದು ಜ್ಞಾತ್ವ ಜ್ಞಾತ್ವ ಒಟ್ಟಿಗೆ ಬರೀಬೇಕು ಮನೆ ಮನೆಗೆ ಇದ್ದ ಹಾಗೆ ಈ ತರ್ಕದಲ್ಲಿ ಹೇಳ್ತಾರೆ ಧೂಮವಾನ್ ಸಸವನ್ಯವಾನ್ ಯಾವ ಎಲ್ಲಿಯಲ್ಲಿದು ಹೊಗೆ ಇದೆಯೋ ಅಲ್ಲಿ ಎಲ್ಲಿ ಬೆಂಕಿ ಒನ್ ಬೆಂಕಿ ಇದೆ ಅಂತ ಅದು ಎಲ್ಲಿ ಎಲ್ಲಿ ಅಂತ ಒಂದೇ ಶಬ್ದ ಅದು ಎಲ್ಲಿ ನೋಡಿ ಯಾಕೆಂದರೆ ಎಲ್ಲಿ ಹೊಗೆ ಇದೆಯೋ ಎಲ್ಲಿ ಹಾಗೆ ಅರ್ಥ ಆಗತ್ತಾ ಅದು ಎಲ್ಲಿ ಎಲ್ಲಿ ಒಟ್ಟಿಗೆ ಹೇಳಬೇಕು ಅದನ್ನ ಏಕ ಪದ ಅದು ಹಾಗೆ ಯೋಯ ಹೂಮ ಅನ್ನದರೆ ಯೋಯ ಯಾವುದು ಯಾವುದು ಹೊಗೆ ಉಳ್ಳದ್ದೋ ಅಂತ ಅದು ಒಂದೇ ಶಬ್ದ ಅದನ್ನು ಭಿನ್ನವಾಗಿ ನೋಡಿ ಪುಸ್ತಕಗಳಲ್ಲಿ ತರ್ಕ ಸಂಗ್ರಹದಿಂದ ಎಂದು ಹೇಳಿದು ವ್ಯುತ್ಪತ್ತಿವಾದ ತನಕ ಎಲ್ಲ ತರ್ಕ ಪುಸ್ತಕಗಳನ್ನ ನೋಡಿ ಯೋ ಬರೋದು ಅಷ್ಟು ಜಾಗ ಬಿಟ್ಟು ಯೋ ಅಂತ ಬರೀತಾರೆ ಅದು ಯೋ ಯಹ ಅಂತ ಒಂದೇ ಶಬ್ದ ನಡೆಸುವುದು ಹೇಗೆ ಗೊತ್ತಾ ಯೋ ಯೌ ಯ ಎಂ ಯೌ ಯೌ ಯಾನ್ ಯಾನ್ ಏನ ಏನ್ ಯಾಭ್ಯಂ ಯಾಭ್ಯಂ ಯೈ ರೈ ಅದು ಎರಡರ ಒಟ್ಟಿಗೆ ನಡೆಸಬೇಕು ಇದು ಇವತ್ತು ಸಂಸ್ಕೃತ ಪಂಡಿತರಿಗೆ ಕೂಡ ಮರೆತು ಹೋಗಿರತಕ್ಕಂಥ ಒಂದು ಸಂಗತಿ ಯಾಕೆಂದರೆ ಇದನ್ನು ನಾನು ವಿನೋದಕ್ಕೋಸ್ಕರ ಹೇಳ್ತಾ ಇಲ್ಲ ನಾನು ಇದನ್ನು ತುಂಬ ಪುಸ್ತಕಗಳು ಉತ್ತರ ಭಾರತದಲ್ಲಿ ಪ್ರಕಟವಾದ ವ್ಯಾಕರಣ ಪುಸ್ತಕಗಳಿಂದ ಹಿಡಿದು ಇಲ್ಲಿ ಪ್ರಕಟವಾಗುವಂಥ ವ್ಯಾಕರಣ ಪುಸ್ತಕಗಳನ್ನು ನೋಡಿ ಆಮೇಲೆ ವ್ಯಾಕರಣ ಪಂಡಿತರ ಹತ್ರ ಡಿಸ್ಕಸ್ ಮಾಡಿ ಅವ್ರು ಭಿನ್ನವದ ಈಗಲೂ ವ್ಯಾಕರಣ ಓದೋರು ಮಾಸ್ಟರಿ ಮಾಡಿದವರು ಅವ್ರಿಗೆ ಒಂದು ನೋಡಿ ಈ ಮಂತ್ರಗಳಿಗೆ ಅಂಗನ್ಯಾಸ ಅಂತ ಉಂಟು ನರಸಿಂಹ ಮಂತ್ರ ಇದೆ ಒಂದು ಜೆ ಜಯ ನರಸಿಂಹಾಯ ಸರ್ವಜ್ಞಾಯ ಮಹಾತೇಜೋಬಲ ವೀರ್ಯಾಯ ಸ್ವಾಹ ಅಂತ ಇದನ್ನು ಅಂಗನ್ಯಾಸ ಮಾಡುವಾಗ ಪದೈಹಿ ಅಂಗನ್ಯಾಸ ಈ ಒಂದೊಂದು ಶಬ್ದಗಳಿಂದ ಅಂಗನ್ಯಾಸ ಮಾಡಿ ಅದರಿಂದ ಏನಿದು ಪಂಚಾಂಗನ್ಯಾಸ ಅಂತ ಹೇಳಿದರು ನೋಡಿ ಜಯ ಜಯ ಒಂದೇ ಶಬ್ದ ಇಲ್ಲದೇ ಇದ್ದರೆ ಜಯ ಜಯ ಎರಡು ಶಬ್ದ ಆಯಿತು ಜಯ ಜಯ ಒಂದೇ ಶಬ್ದ ಜಯ ಜಯ ನರಸಿಂಹಾಯ ಸರ್ವಜ್ಞಾಯ ಮಹೋ ತೇಜೋಬಲ ಬೀರ್ಯಾಯ ಸ್ವಹ ಇದು ಅಂಚ ಪಂಚಾಂಗನ್ಯಾಸ ಅಂದರೆ ಜಯ ಜಯ ಒಂದೇ ಶಬ್ದ ಹೇಗಾಯ್ತು ಅಂದರೆ ಅದ್ಯ ಶಬ್ದ ಅದು ಸೊ ಮಂತ್ರಶಾಸ್ತ್ರದವರೆಗೆ ಗೊತ್ತಿದೆ ವ್ಯಾಕರಣದವ್ರಿಗೆ ಗೊತ್ತಿಲ್ಲ ಅದು ಸುಮಾರು ಜನ ವ್ಯಾಕರಣ ಪಂಡಿತರ ಹತ್ರ ಕೇಳಿದ್ರು ಹೌದು ಅದು ಭಿನ್ನ ಪದ ನೀವು ಯಾವ ಕರ್ಮಕ್ಕೆ ವ್ಯಾಕರಣ ಕಲಿತದ್ದು ಅದು ಭಿನ್ನ ಪದ ಅಂತೇಳಿ ಪ್ರಿಂಟ್ ಮಾಡ್ತಾರೆ ಇವತ್ತಿಗೂ ಬೆಂಗಳೂರಿನಲ್ಲಿ ಪ್ರಿಂಟ್ ಆಗುವ ಎಲ್ಲ ಪುಸ್ತಕಗಳು ಎಲ್ಲಿ ಬೇಕಾದ್ರೂ ಪ್ರಿಂಟ್ ಆಗಲಿ ಅದು ಭಿನ್ನ ಪ್ರಿಂಟ್ ಮಾಡ್ತಾರೆ ಯೋ ಯಾ ಪುನಃ 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 ಒಂದೇ ಶಬ್ದ ಅದು ಪುನಃ ಬರೆಯೋದು ಇಷ್ಟು ಸ್ಪೇಸ್ ಆಗಿ ಪುನಃ ಬರಿ ಅದು ಭಿನ್ನ ಪದ ಅಂತ ಅನ್ನೋ ಭ್ರಮೆ ಸಂಸ್ಕೃತ ಪಂಡರದಲ್ಲಿ ವ್ಯಾಪಕವಾಗಿದೆ ಅದೇ ಇಲ್ಲಿ ಆಚಾರ್ಯರು ಅದಕ್ಕೋಸ್ಕರ ಜ್ಞಾತ್ವ ಜ್ಞಾತ್ವ ಇತಿ ವೀಪ್ಸ ಅಂತ ಬರೆದರು ಆಚಾರ್ಯರು ಭಾಷೆಯಲ್ಲಿ ಬರೀತಾರೆ ಅದು ಒಂದೇ ಶಬ್ದಪ್ಪ ತಿಳಿದು ತಿಳಿದು ಮತ್ತೆ ಮತ್ತೆ ತಿಳಿದು ಪುನಃ ಪುನಃ ತಿಳಿದು ಅಂದರೆ ಜ್ಞಾನ ತಿಳಿದು ಮುಗಿಯುವುದು ಅಂತ ಒಂದಿಲ್ಲ ಅದು ನಾನು ಓದಿ ಮುಗಿಯಿತು ಇನ್ನೇನು ಮಾಡಬೇಕು ಅಂತಾರೆ ಕೆಲವರು ಅಲ್ಲಿ ಓದಿ ಮುಗಿಯುವುದು ಅಂದ್ರೆ ಏನರ್ಥ ಓದಿ ಮುಗಿಯುವುದೇ ಇಲ್ಲ ನಮಗೆ ಒಂದು ದಿನ ಸಾವು ಬರಬಹುದು ಆದರೆ ಓದಿ ಮುಗಿಯೋಲ್ಲ ಅದು ಇನ್ನೊಂದು ಜನ್ಮ ಕಂಟಿನ್ಯೂ ಆಗಿ ಸೊ ಓದಿ ಮುಗಿಯುವುದಿಲ್ಲ ಅದರಿಂದ ಜ್ಞಾತ್ವ ಜ್ಞಾತ್ವ ಮತ್ತೆ ಮತ್ತೆ ಓದು ಮತ್ತೆ ಮತ್ತೆ ತಿಳಿ ಮತ್ತೆ ಮತ್ತೆ ಮಥನ ಮಾಡು ಮಾಡಿ ಏನು ಮಾಡಬೇಕು ಮಾಡಿ ಏವೈ ಮಾಂ ಯಾವಾನ್ ಯಾದೃಶ್ ಎಸ್ಸಾಸ್ಮಿ ಯಾದೃಶಃ ನಾನು ನನ್ನ ಬಗ್ಗೆ ತಿಳಿಬೇಕು ಏನು ಯಾವ ಅವನು ಎಷ್ಟು ಮಹಿಮೆಗಳು ಇರುವವನು ಎಷ್ಟು ಅವನ ಸ್ವರೂಪ ಏನು ಯಾದೃಶಃ ಯಾವ ವೈಭವಗಳನ್ನು ಅವನು ಲೀಲೆಗಳನ್ನು ಮಾಡಿದವನು ಇದನ್ನೆಲ್ಲ ಭಾಗವತದಂಥ ಗ್ರಂಥ ಬಿಡಿಸಿ ಬಿಡಿಸಿ ನಮಗೆ ಹೇಳುತ್ತೆ ಅದನ್ನು ಜ್ಞಾತ್ವ ಜ್ಞಾತ್ವ ಪುನಃ ಪುನಃ ಅದನ್ನು ತಿಳಿದು ತಿಳಿದು ಅದರಲ್ಲಿ ನಾವು ನಮ್ಮ ಮನಸ್ಸನ್ನು ನೆಟ್ಟು ಆ ಭಗವಂತನ ಚಿಂತನೆಯಲ್ಲಿ ಮುಳುಗಿತಾನಲ್ಲ ಅವರು ಏ ಭಜಂತಿ ಭಜಂತಿ ಅನನ್ಯ ಭಾವೇನ ದೇವೈ ಭಕ್ತತಮಃ ಮತ ಯಾರು ಹೀಗೆ ಅನನ್ಯ ಭಾವೇನ ಅಂದರೆ ಭಗವಂತನ ಅವನೋ ಇವನೋ ಅಂತ ಸಂಶಯ ಇದ್ದರೆ ಅದು ಅನ್ಯ ಭಾವ ಆಯಿತು ಭಗವಂತನಲ್ಲಿ ಏಕನಿಷ್ಠೆ ಏಕಭಕ್ತಿಯ ವಿಶೇಷತೆ ಅಂತ ಗೀತೆಯಲ್ಲಿ ಹೇಳ್ತಾರೆ ಚಿಂತೆಯಂತೋ ಮಾಮ್ ಗೀತೆಯಲ್ಲಿ ಹೇಳ್ತಾರೆ ಇಲ್ಲೇ ಹೇಳ್ತಾರೆ ಅನನ್ಯ ಭಾವೇನ ಎನ್ನು ಒಂದೇ ಒಂದು ನಿಶ್ಚಿತವಾದ ನಿರ್ಧಾರದಿಂದ ಎಲ್ಲ ಜಗತ್ತಿನ ಒಡೆಯ ಭಗವಂತ ನಾರಾಯಣ ಅಂತ ಯಾರು ತಿಳ್ಕೊಳ್ತಾರೆ ದೇವೈ ಭಕ್ತ ತಮಃ ಅವರು ಶ್ರೇಷ್ಠ ಭಕ್ತರು ಇಷ್ಟು ಹೇಳಿ ಅಧ್ಯಾತ್ಮದ ಬಗ್ಗೆ ಸುಮಾರು ಕೃಷ್ಣ ಮುಂದೆ ಒಂದು ಸಂಗತಿ ಈಗ ಏನು ಅಂದರೆ ಇವನು ಕೇಳಿದ್ದಾನೆ ನನ್ನ ಪೂಜೆ ಮಾಡಬೇಕು ದೇವರನ್ನು ಪೂಜೆ ಮಾಡಬೇಕು ಅಂತ ಹೇಳ್ತೇವೆ ನಾವು ಯಾವ ಯಾವ ಪ್ರತೀಕದಲ್ಲಿ ಪೂಜೆ ಮಾಡಬೇಕು ಅಂತ ಯಾವ ಯಾವ ಪ್ರತೀಕದಲ್ಲಿ ಭಗವಂತನ ಪೂಜೆ ಮಾಡಬೇಕು ಅಂತ ಹೇಳ್ತಾನೆ ಅವನು ಸೂರ್ಯ ಅಗ್ನಿಹಿ ಬ್ರಾಹ್ಮಣ ಗಾವ ವೈಷ್ಣವ ಖಂ ಮರುತ್ ಜಲಂ ಭೂಹು ಆತ್ಮ ಸರ್ವಭೂತಾನಿ ಇವು ಹನ್ನೊಂದು ಪ್ರತೀಕಗಳಲ್ಲಿ ನನ್ನನ್ನು ಪೂಜೆ ಮಾಡ್ಬೋದು ಅಂತ ಒಂದು ಸೂರ್ಯನಲ್ಲಿ ಅದು ಸಾಮಾನ್ಯವಾಗಿ ಸೂರ್ಯನಾರಾಯಣನನ್ನು ಉಪನಯನ ಹುಡುಗರೆಲ್ಲ ಸೂರ್ಯನನ್ನು ಗಾಯತ್ರಿಯಿಂದ ಉಪಾಸನೆ ಮಾಡ್ತಾರೆ ಅದನ್ನು ಹೇಳ್ತೇವೆ ಸೂರ್ಯನಲ್ಲಿ ಉಪಾಸನೆ ಮಾಡೋದು ಅಂದರೆ ಏನು ಮಾಡೋದ್ರಿ ಪೂಜೆ ಮಾಡಬೇಕಂದ್ರೆ ಪೀಠದಲ್ಲೇ ತಂದಿಡಬೇಕಲ್ಲ ಸೂರ್ಯನನ್ನು ಪೀಠದಲ್ಲೇ ತಂದಿಡುವುದು ಹೇಗೆ ಬೇಡ ಅಂದರು ಸೂರ್ಯೇತು ವಿದ್ಯೆಯ ತ್ರಯ್ಯ ನೀವು ವೇದ ಪಠನ ಮುಖ್ಯವಾಗಿ ವೇದದ ಸಾರ ಯಾವುದು ಗಾಯತ್ರಿ ಗಾಯತ್ರಿಯಿಂದ ಭಗವಂತನನ್ನು ಆರಾಧನೆ ಮಾಡುವುದೇ ಸೂರ್ಯನಾರಾಯಣನ ಪೂಜೆ ಆಮೇಲೆ ಇನ್ನೊಂದು ಸೂರ್ಯ ಸೂರ್ಯೋ ಅಗ್ನಿ ಭಗವಂತನ ಇನ್ನೊಂದು ಪ್ರತೀಕ ನಾವು ಅಗ್ನಿಯಲ್ಲಿ ಪ್ರತಿಷ್ಠೆ ಮಾಡಿ ಪೂಜೆ ಆಹುತಿ ಕೊಡ್ತೇವೆ ಅದು ಇನ್ನೊಂದು ಬಗೆಯ ಭಗವಂತನ ಪೂಜೆ ಅದು ಅಗ್ನಿ ನಾರಾಯಣನ ಪೂಜೆ ಅಲ್ಲಿ ಹೇಗೆ ಮಾಡೋದು ಇಲ್ಲಿ ಅಗ್ನಿ ಸಿಗುತ್ತೆ ಸೂರ್ಯ ನಮಗೆ ಪೀಠದಲ್ಲಿ ಇಡ್ಲಿಕ್ಕೆ ಸಿಗೋಲ್ಲ ಅಗ್ನಿಯನ್ನು ಪೀಠದಲ್ಲಿಟ್ಟರೆ ಪೀಠ ಸುಟ್ಟು ಹೋಗುತ್ತೆ ಬಟ್ ಅಗ್ನಿಯನ್ನು ಪ್ರತಿಷ್ಠೆ ಮಾಡಲಿಕ್ಕೆ ಭೂಮಿಯಲ್ಲಿಟ್ಟು ಪೂಜೆ ಮಾಡಲಿಕ್ಕೆ ಬರುತ್ತೆ ಅದಕ್ಕೆ ಅವನು ಯಾಕೆ ಅಗ್ನಿಯಲ್ಲಿ ಪೂಜೆ ಮಾಡುವಾಗ ಏನು ಮಾಡಬೇಕು ಹವಿಷ ಅಗ್ನೋ ಯಜಯತಮ ಅಗ್ನಿಯಲ್ಲಿ ಭಗವಂತರನ್ನು ಪೂಜೆ ಮಾಡುವಾಗ ಒಂದು ವಿಶೇಷ ಏನು ಗೊತ್ತುಂಟ ನೀವು ಏನು ಹವೀಸನ್ನು ಆಹಾರವಾಗಿ ಉಪಯೋಗಿಸ್ತೀರಿ ಅದನ್ನು ಅಗ್ನಿ ಹಾಕಿ ಅಂದರೆ ವಿಶೇಷ ಅದು ಅಗ್ನಿ ನಮ್ಮ ಭೂಸ್ಥಾನದ ದೇವತೆ ಒಂದು ತಮಾಷೆಯನ್ನು ಅಂದರೆ ನೀವು ಯಾವುದೇ ಪ್ರತಿಮೆಗೆ ಸಮರ್ಪಣೆ ಮಾಡಿದರೆ ಆ ದೇವರು ತಿನ್ನುವಲ್ಲ ಅದು ನಮಗೇ ಬರೋದು ಮತ್ತು ನಾವು ಹಿಡ್ಕೊಂಡು ಹೋಗಿ ತಿನ್ನುವುದು ದೇವರಿಗೆ ತೋರಿಸೋದು ಒಂದು ತುಳಸಿ ದಳ ಹಾಕೋದಷ್ಟೇ ಅಗ್ನಿಗೆ ಹಾಗಲ್ಲ ಅಗ್ನಿ ಸ್ವಾಹ ಅಗ್ನೇ ಇದಂ ನಮಮ ಮಾ ಅಗ್ನಿಗೆ ನೀವು ಆಹುತಿ ಕೊಟ್ಟರೆ ಅದನ್ನು ಅಗ್ನಿ ತಿಂದುಬಿಡ್ತಾನೆ ಸೊ ನಮ್ಮ ಕಣ್ಣ ಮುಂದೆ ನಾವು ಕೊಟ್ಟದನ್ನು ತಿನ್ನುವ ದೇವರು ಅಗ್ನಿ ಅಲ್ಲಿ ಅವನಲ್ಲಿ ಆಹುತಿ ಕೊಟ್ಟು ಪೂಜೆ ಮಾಡಿ ಅಗ್ನಿಯಲ್ಲಿರತಕ್ಕ ನಾರಾಯಣದನು ಎಲ್ಲ ಮಾಮು ಅಂತಾನೆ ನಿಮಗೆ ಅಗ್ನಿಯನ್ನು ಪೂಜೆ ಮಾಡೋದ್ರಲ್ಲ ಅದು ಅಗ್ನಿ ಅಂದರೆ ಎಂಥದ್ದು ಅದು ಜಡವಾದ ಒಂದು ಬೆಂಕಿ ಆ ಜಡವಾದ ಬೆಂಕಿಯಲ್ಲಿ ಇರತಕ್ಕಂಥ ಒಂದು ದೇವತೆ ಅಗ್ನಿ ಆ ಅಗ್ನಿಯಲ್ಲಿರತಕ್ಕಂಥ ಪರದೇವತೆ ನಾರಾಯಣ ಅವನನ್ನು ಪೂಜೆ ಮಾಡು ಅವಿಷ ಅಗ್ನ ಉಜಿಹೋತು ಮಾ ಆಯಿತು ಸೂರ್ಯ ಅಗ್ನಿ ಆಮೇಲೆ ಮೂರನೇ ಪ್ರತೀಕ ಅಂದರೆ ಬ್ರಾಹ್ಮಣ ಹಾಂ ಹಾಂ ಖಚಿತಿ ಬಂತೀಗ ಇದು ಬ್ರಾಹ್ಮಣ ಬುದ್ಧಿ ಬ್ರಾಹ್ಮಣನನ್ನು ಪೂಜೆ ಮಾಡಿ ಅಂತ ಅದೇನು ಶೂದ್ರದ ದೇವರ ಸೃಷ್ಟಿ ಅಲ್ವಾ ಬ್ರಾಹ್ಮಣರನ್ನು ಪೂಜೆ ಮಾಡಿದ್ದು ಯಾಕೆ ಹೇಳ್ತಾನೆ ಕೃಷ್ಣ ಪರಶಿಯ ರೆ ಅಲ್ವಾ ಇದು ಅರೆ ಇನ್ನೊಂದು ಉಂಟು ಏನಿದೆ ಗೋಬ್ರಾಕ್ಮಣ ಹಿತ ಆಯುಧ ಅಂತ ಗೋವುಗಳಿಗೆ ಬ್ರಾಹ್ಮಣರಿಗೆ ಅಂತ ಎಮ್ಮೆ ಅವನಿಗೆ ಹಿತ ಅಲ್ವಾ ಕತ್ತೆ ಹಿತ ಅಲ್ವಾ ಗೋವುಗಳು ಮಾತ್ರ ಬ್ರಾಹ್ಮಣ ಮಾತ್ರ ಬೇರೆ ಜಾತಿಯವರಿಗೆ ಏನು ಗತಿ ಸೊ ಇದೆಲ್ಲ ಬ್ರಾಹ್ಮಣರು ಸೃಷ್ಟಿ ಮಾಡಿಕೊಂಡ ಒಂದು ಪುರಾಣ ಶ್ಲೋಕಗಳು ಅಂತ ಸಾಮಾನ್ಯ ಇವತ್ತು ಬುದ್ಧಿ ಇದೆ ಅಂತ ಮಾತಾಡ್ತಾರೆ ಅವ್ರು ದೇವರ ದೇವೃದಯದಿಂದ ಅವರಿಗೆ ಅದನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿಯೇ ಇಲ್ಲ ಆದರೆ ನಾವು ಬುದ್ಧಿವಂತರು ಬುದ್ಧಿಜೀವಿಗಳು ಅಂತ ತಿಳ್ಕೊಂಡು ಹೀಗೆ ಕಮೆಂಟ್ ಮಾಡ್ತಾರೆ ಬ್ರಾಹ್ಮಣ ಅಂದರೆ ಯಾರು ಬ್ರಾಹ್ಮಣ ಅಂದರೆ ಅದಕ್ಕೆ ಮುಂದೆ ಅದನ್ನೇ ಪೂಜೆ ಮಾಡುವಾಗ ವಿಪ್ರಾಗ್ರಿಯೇ ಅಂತ ಹೇಳ್ತಾರೆ ಬ್ರಾಹ್ಮಣರನ್ನ ಅಂದರೆ ವಿಪ್ರರನ್ನ ಅಂತ ಅಯ್ಯೋ ಗೊತ್ತಪ್ಪ ನಮ್ಮಲ್ಲಿ ವಿಪ್ರ ಸಂಘ ಅಂತ ಸುಮಾರು ಉಂಟು ಎಲ್ಲ ವಿಪ್ರರೇ ನಾವು ವಿಪ್ರರು ಅಂತ ಆಗಬೇಕಾದ್ರೆ ಏನಾಗಬೇಕು ಬ್ರಾಹ್ಮಣರು ಅಂತ ಅನಿಸ್ಕೊಳ್ಬೇಕಾದ್ರೆ ಏನಾಗಬೇಕು ಕೃಷ್ಣನ ಡೆಫಿನೇಷನ್ನು ಬೇರೆ ಬ್ರಾಹ್ಮಣ ಅಂದರೆ ಬ್ರಹ್ಮ ಅಣತೀತಿ ಬ್ರಾಹ್ಮಣ ಯಾರು ಭಗವಂತನನ್ನು ತಿಳಿದಿದ್ದಾನೆ ಅವನು ಬ್ರಾಹ್ಮಣ ಯಾವ ಬ್ರಾಹ್ಮಣ ಇದ್ದಾನೆ ಭಗವಂತನ ತಿಳಿದಿದ್ದೇನೆ ಅಂದರೆ ಕೈ ಎತ್ತುವವನು ಅಯ್ಯೋ ನಮ್ಗೆ ಗೊತ್ತಿಲ್ಲಪ್ಪ ಅದೇ ಮತ್ತೆ ನಿಮ್ಮ ಬ್ರಾಹ್ಮಣರು ಹೇಗೆ ಭಗವಂತನನ್ನು ತಿಳಿದವನು ಬ್ರಾಹ್ಮಣ ಅಂಥ ಭಗವಂತನ ಜ್ಞಾನಿ ಒಬ್ಬ ಬಂದರೆ ಅವನಿಗೆ ಅತಿಥ್ಯ ಏನದು ವಿಪ್ರಾಗೆ ಅವನನ್ನು ಚೆನ್ನಾಗಿ ಅವನವತ್ತು ಬನ್ನಿ ಬನ್ನಿ ಪೀಠದಲ್ಲಿ ಕೂತ್ಕೊಳ್ಳಿ ನಿಮ್ಮ ಪೂಜೆ ಮಾಡ್ತೇನೆ ಅಂತ ಹೇಳುವುದಲ್ಲ ಅವನಿಗೆ ಚೆನ್ನಾಗಿ ಉಪಚಾರ ಮಾಡಿ ಬಾಯಾರಿಕೆ ಬೇಕೆ ಬಾರಿ ಕೊಡಿ ಹಸಿವಾಗಿದ್ದರೆ ಅನ್ನ ಹಾಕಿ ಅವನನ್ನು ಪ್ರೀತಿಯಿಂದ ಆತಿಥ್ಯ ಮಾಡಿ ಸತ್ಕರಿಸಿ ಯಾಕೆಂದರೆ ಅದು ಭಗವಂತನ ಒಂದು ಪ್ರತೀಕ ಅಂತ ಜ್ಞಾನಿ ಜ್ಞಾನಿ ಇತ್ತು ಆತ್ಮೈವ ಮೇಮತಮ ಕೃಷ್ಣ ತುಂಬ ಕಡೆ ಹೇಳ್ತಾನೆ ಅವನಿಗೆ ಕನ್ಸರ್ನ್ ಒಂದೇ ಜಾತಿ ಅಲ್ಲ ಜ್ಞಾನ ಯಾರಲ್ಲಿ ಜ್ಞಾನ ಇದೆಯೋ ಅವನು ಜ್ಞಾನಿ ಅವನು ನನಗೆ ಬೇಕಾದವನು ಜ್ಞಾನಿ ಯಾವಾಗ ಬಂದನೋ ಅವನನ್ನು ನೀವು ಪುರಸ್ಕಾರ ಮಾಡಿ ಜ್ಞಾನಿಗೆ ಅವಮಾನ ಮಾಡಬೇಡಿ ನೋಡಿ ಕಠೋಪನಿಷತ್ನಲ್ಲಿ ಬರುತ್ತೆ ಕೃಷ್ಣ ಮಾತ ಹೇಳಿದ್ದಲ್ಲ ವೈಶ್ವಾನರ ಪ್ರವೇಶತಿ ಅತಿಥಿರ್ಬ್ರಾಹ್ಮಣೋ ಗೃಹಾನ್ ಒಬ್ಬ ಜ್ಞಾನಿಯಾದ ಮನುಷ್ಯ ಹಸಿದು ಮನೆಗೆ ಬಂದರೆ ಅವನಿಗೆ ಮೊದಲು ಊಟಕ್ಕೆ ಹಾಕು ಯಾಕೆಂದರೆ ಅವರನ್ನು ಹಸಿದಂತೆ ನೀನು ಕಳಿಸಿಕೊಟ್ಟರೆ ನಿನ್ನ ಮನೆಗೆ ಬೆಂಕಿ ಬೀಳುತ್ತೆ ಅವನು ಬೆಂಕಿ ಅವನು ಹೊಟ್ಟೆಯಲ್ಲಿ ಹಸಿವಿನ ಬೆಂಕಿ ಹೊತ್ತುಕೊಂಡು ಬಂದಿದ್ದಾನೆ ಅವನು ನಿನ್ನ ಮನೆಯನ್ನು ಸುಟ್ಟು ಬಿಟ್ಟನು ಯಾರು ಜ್ಞಾನಿ ಜನಿವಾರ ಇದ್ದ ಬ್ರಾಹ್ಮಣ ಅಲ್ಲ ಜನಿವಾರ ಇಲ್ಲದವರು ಬ್ರಾಹ್ಮಣ ಇರ್ಬೋದು ಜನಿವಾರ ಇದ್ದವರು ಬ್ರಾಹ್ಮಣ ಅಲ್ಲದೇ ಇರ್ಬೋದು ಇದು ಸಂಬಂಧ ಅಲ್ಲ ಅದೆಲ್ಲ ಈಗ ಸಾಮಾಜಿಕ ವ್ಯವಸ್ಥೆ ಅದನ್ನ ಅತಿಥಿ ಬ್ರಾಹ್ಮಣಃ ಅನ್ನ ಸೂರ್ಯ ಅಗ್ನಿಹಿ ಬ್ರಾಹ್ಮಣಃ ಮತ್ತೊಂದು ಪ್ರತೀಕ ಅವನು ಹೇಳ್ತಾನೆ ಗಾವಹ ದನಗಳು ನನ್ನ ಪ್ರತೀಕ ಅಂತಾನೆ ಕೃಷ್ಣ ಯಾಕೆಂದರೆ ಅವನು ತಾನು ಕ್ಷತ್ರಿಯ ವಂಶದಲ್ಲಿ ಹುಟ್ಟಿ ವೈಶ್ಯರ ಜೊತೆಗೆ ಸೇರಿ ಗೋವುಗಳನ್ನು ಮೇಯಿಸುತ್ತಾ ತನ್ನ ಅವತಾರದಲ್ಲಿ ಲೀಲೆ ತೋರಿದವ ಗೋವುಗಳು ಅಂದರೆ ಪರಮ ಪ್ರೀತಿ ಕೃಷ್ಣನಿಗೆ ಅದಕ್ಕೆ ಹೇಳ್ತಾನೆ ಗಾವಹ ಗೋವುಗಳು ಒಂದು ದೃಷ್ಟಿಯಿಂದ ನಿಮಗೆ ನಮ್ಮಲ್ಲಿ ಹಿಂದೆ ಈ ಇದೆಲ್ಲ ದೊಡ್ಡ ಗಲಾಟೆ ಆಯಿತು ಗೋಮಾಂಸ ತಿನ್ನಬಹುದೋ ತಿನ್ನಬಾರ್ದೋ ಅಂತ ಬುದ್ಧಿಜೀವಿಗಳದೆಲ್ಲ ಪೇಪರ್ನಲ್ಲಿ ಬರ್ತಾಯಿತ್ತು ಅದಕ್ಕೆ ಅವರು ಗೋಮಾಂಸ ಹಿಂದೆ ವೇದಕಾಲದಲ್ಲೂ ತಿಂತಿದ್ರು ಅದೇನೋ ತಪ್ಪಲ್ಲ ಅಂತ ಒಬ್ಬರು ಬುದ್ಧಿಜೀವಿಗಳೊಂದು ಸ್ಟೇಟ್ಮೆಂಟ್ ಕೊಟ್ಟರು ಗೋವುಗಳನ್ನು ತಾಯಿಯಂತೆ ಪೂಜಿಸುವಂಥ ಆ ಪದ್ಧತಿಯನ್ನು ಪ್ರಾರಂಭ ಮಾಡಿದವನೇ ಕೃಷ್ಣ ವೇದಕಾಲದಲ್ಲಿಯೂ ಗೋವುಗಳಿಗೆ ಅಷ್ಟೊಂದು ಗೌರವ ಇರಲಿಲ್ಲ ಅವುಗಳನ್ನು ಮತ್ತೆ ಕೃಷ್ಣ ಹೇಳಿದ ತಾಯಿಯ ಹಾಲು ಎರಡು ವರ್ಷ ನಿಮ್ಮನ್ನು ಸಾಕೀತು ದನದ ಹಾಲು ನೀವು ಹ್ಯೂಮಾನಿಡಿ ನಿಮ್ಮನ್ನು ಸಾಕತ್ತೆ ಅದು ತಾಯಿಗಿಂತ ಮಿಗಿಲಾದದ್ದು ಅದನ್ನು ಪೂಜಿಸಿದ ಇದು ಕೃಷ್ಣನೇ ಶುರು ಮಾಡಿದ್ದು ಗೋಪೂಜೆಯನ್ನು ಪರಂಪರೆ ಅದರ ಹಿಂದೆ ಇರಲಿಲ್ಲ ಗೋಪೂಜೆಯನ್ನು ಶುರು ಮಾಡಿದ್ದೆ ಅದು ಅನ್ನು ಮಹಾಭಾರ ಭಾಗ ಭಾ ಭಾಗವತದಲ್ಲಿ ಆ ಕಥೆ ನೀವು ಕೇಳಿದ್ದೀರಿ ಅವರು ಏನು ಮಾಡ್ತಾಯಿದ್ರು ಅಂದರೆ ದನಗಳನ್ನು ಸಾಕುವುದು ವೈಶ್ಯರವರು ಯಾರು ನಂದಗೋಪ ಅವರಿಗೆ ಒಂದೊಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಗೋವುಗಳನ್ನು ಒತ್ತಟ್ಟಿಗೆ ಸಾಕಿ ಪೇಟೆಗೆ ಹಾಲು ಸಪ್ಲೈ ಮಾಡೋದು ಇದು ಇದ್ದ ಸಂಪ್ರದಾಯ ಈಗ ವೆಸ್ಟ್ನಲ್ಲಿ ಹಾಗೆ ಇರೋದು ಮನೆ ಮನೆಯಲ್ಲಿ ಯಾರೂ ಗೋವುಗಳನ್ನು ಸಾಕೋದಿಲ್ಲ ಸಾವಿರಾರು ಗೋವುಗಳನ್ನು ಒಬ್ಬನು ಸಾಕ್ತಾನೆ ಅಲ್ಲಿಂದ ಅದು ಪೇಟೆಗೆ ಸಪ್ಲೈ ಆಗುತ್ತೆ ಹಾಲು ಹಾಗೆ ಹಿಂದೆ ಗೋವುಗಳನ್ನು ಸಾಕುವವನು ಯಾರೋ ಒಬ್ಬ ವೈಶ್ಯ ಅವನು ಒಂದು ಒಂದು ಒಬ್ಬೊಬ್ಬನು ಹತ್ತು ಸಾವಿರ ಇಪ್ಪತ್ತು ಸಾವಿರ ಗೋವುಗಳನ್ನು ಸಾಕ್ತಾ ಇದ್ದ ಆ ಗೋವುಗಳ ಹಾಲನ್ನು ಪೇಟೆಗೆ ಮತ್ತೆ ಸಪ್ಲೈ ಮಾಡಬೇಕು ಇದು ಹಿಂದಿನ ವೈಶ್ಯರು ಇದ್ದ ಕೆಲಸ ಅದಕ್ಕೆ ಹೇಳ್ತಾನೆ ಗಾವಹ ಗೋವುಗಳು ಯಾಕೆ ಗೋವುಗಳನ್ನು ಪ್ರೀತಿಸುವುದು ಗೋವುಗಳನ್ನು ಪೂಜೆ ಮಾಡುವ ಯಾಕೆ ಗೋವುಗಳೇ ಯಾಕೆ ನಾಯಿಗೆ ಯಾಕೆ ಪೂಜೆ ಮಾಡಬಾರದು ಅದು ದೇವರ ಸೃಷ್ಟಿ ಅಲ್ವಾ ಅದಕ್ಕೆ ಅವನು ಹೇಳೋದು ಗೋವು ಮತ್ತು ಬ್ರಾಹ್ಮಣರಲ್ಲಿ ಒಂದು ವಿಶೇಷ ಕೃಷ್ಣ ಏನು ಹೇಳಿದ ಗೋವು ಅಂದರೆ ಈಗ ಹಿಂದೆ ಎಕ್ಸ್ಚೇಂಜ್ ನಾವು ಹಣ ಕೊಟ್ಟು ಒಂದು ಸಾಮಾನು ತಗೋತೇವೆ ಅದು ಆವಾಗ ಹಣ ನೋಟು ನಾಣ್ಯ ಏನೂ ಇರಲಿಲ್ಲ ಮತ್ತು ನನ್ನ ಹತ್ರ ದನ ಇದೆ ನಿಮಗೆ ದನ ಕೊಡ್ತೇನೆ ಇದು ಅಕ್ಕಿ ಕೊಡಿ ಅಂತ ಸೊ ಎಕ್ಸ್ಚೇಂಜ್ ವ್ಯಾಲ್ಯೂ ಅದು ದೇಶದ ಸಂಪತ್ತಿನ ಸಂಕೇತ ಗೋವು ಅದು ಬರೀ ದನ ಅಲ್ಲ ದನ ಕೂಡ ಆಗಿತ್ತು ಅದಕ್ಕಾಗಿ ಗೋ ಹಾವುಗಳನ್ನು ಪೂಜಿಸು ಒಂದು ಕೃಷ್ಣ ನೋಡಿ ವಿರಾಟ ಒಂದು ಹಿಂದಿನ ಕಾಲದಲ್ಲಿ ಆ ದೇಶ ಶ್ರೀಮಂತ ದೇಶ ಅಂತ ಗೊತ್ತಾಗೋದಾಗ ಅಲ್ಲಿ ಎಷ್ಟು ದನಗಳಿದ್ದಾವೆ ಅಂತ ಮೊದಲು ಹೋಗಿ ದುರ್ಯೋಧನ ಏನು ಮಾಡಿದ್ದು ವಿರಾಟನ ರಾಜ್ಯದಲ್ಲಿರುವ ಗೋವುಗಳನ್ನೆಲ್ಲ ಅಪಹಾರ ಮಾಡ ಅಂದರೆ ವಿರಾಟ ಪಾಪರ್ ಆಮೇಲೆ ಸೊ ದಂಪ ಸಂಪತ್ತು ಯಾವುದು ಅಂದರೆ ಗೋಧನ ಅದಕ್ಕೋಸ್ಕರ ಗೋವುಗಳನ್ನು ಗೌರವಿಸು ಯಾವ ದೇಶದಲ್ಲಿ ಗೋವುಗಳು ಸಮೃದ್ಧವಾಗಿ ಸಂತೋಷವಾಗಿರ್ತಾವೋ ಆ ದೇಶ ಶ್ರೀಮಂತವಾಗಿರುತ್ತೆ ಅದನ್ನ ಗಾವಹ ನೆ ಗೋಷ್ಠೆ ಗಾಹ ಹಟ್ಟಿಯಲ್ಲಿ ಚೆನ್ನಾಗಿ ಸಾಕು ಯವಸಾಧಿನ ಹುಲ್ಲು ತಿನ್ನಿಸು ಮೈ ತಿಕ್ಕಿ ಸ್ನಾನ ಮಾಡಿಸು ಅದೇ ಸೇವೆ ಕೃಷ್ಣ ದೇವರ ಪೂಜೆ ಅಂತಾನೆ ದನಗಳನ್ನು ಪೂಜೆ ಮಾಡೋದು ಅಂದರೆ ಪುನಃ ಅದನ್ನು ತಂದು ಕಟ್ಟಿ ಹಾಕಿ ಅದಕ್ಕೆ ಅರ್ಘ ಹೆಂ ಸೌರಪಾಯಿ ಹಮಿ ಪದ್ಯಮ ನಿಯಮ ಹಮ್ಮಿ ಅಲ್ಲ ದನಗಳಿಗೆ ಚೆನ್ನಾಗಿ ಸಾಕಿ ಅರೆ ಹೊಟ್ಟೆಯಲ್ಲಿ ಅದನ್ನು ತೊಂದರೆ ಕೊಡಬೇಡಿ ಅದು ಹಾಲು ಕೊಡಲಿ ಬಿಡಲಿ ಚೆನ್ನಾಗಿ ಸಾಕಿ ಅದು ತಾಯಿಯಂತೆ ಅದನ್ನು ಪ್ರೀತಿಸಿ ಇದು ನನ್ನ ಪೂಜೆ ಅಂತ ಕೃಷ್ಣ ಗೋಷ್ಠೆ ಗಾಹ ಏವ ಸಾಧನ ಆಯಿತು ಸೂರ್ಯ ಅಗ್ನಿಹಿ ಬ್ರಾಹ್ಮಣ ಗಾವ ನಾಲ್ಕು ಆಯಿತು ಆಮೇಲೆ ವೈಷ್ಣವ ಒಬ್ಬ ವಿಷ್ಣು ಭಕ್ತ ಇದ್ದಾನೆ ವಿಷ್ಣು ಭಕ್ತ ಅನನ್ಯವಾದ ಭಕ್ತಿ ಅವನಿಗೆ ಬೇರೆ ಏನೂ ಗೊತ್ತಿಲ್ಲ ಅವನಿಗೆ ವಿಷ್ಣು ಭಕ್ತ ಅವನು ಯಾವ ಜಾತಿಯವನು ಇರ್ಬೋದು ಯಾಕೆಂದರೆ ನಮ್ಮ ಉತ್ತರ ಭಾರತದಲ್ಲಿ ಭಾಗವತಕ್ಕೆ ವ್ಯಾಖ್ಯಾನ ಬರೆದವರು ಗೋಸ್ವಾಮಿ ಅಂತ ಬರೀತಾರೆ ಅವ್ರ ಮೂಲತಃ ಮುಸಲ್ಮಾನರು ಅವ್ರ ಭಾಗವತಕ್ಕೆ ವ್ಯಾಖ್ಯಾನ ಬರ್ತಾರೆ ಆ ಪರಂಪರೆಯವರು ಅದು ಎಲ್ಲಿಂದರೆ ಈ ಕಥೆ ಎಲ್ಲಿವರೆಗೂ ಹೋಯಿತು ಅಂದರೆ ರಾಮಾನುಜಾಚಾರ್ಯರು ಯಾರು ವಿಷ್ಣು ಭಕ್ತರು ಅವ್ರನ್ನೆಲ್ಲ ಪ್ರೀತಿಸ್ತಿದ್ರು ಅವರು ಪ್ರೀತಿಯಿಂದ ಮನೆಗೆ ಕರ್ಕೊಂಡು ಬರ್ತಿದ್ರು ಯಾಕಂದರೆ ಬಂಧು ಸತ್ಕೃತ್ಯ ಯಾರಾದ್ರೂ ವಿಷ್ಣು ಭಕ್ತ ಇದೆ ನಿನ್ನ ಹತ್ತಿರದ ಬಂಧು ಅಂತ ಅವನನ್ನು ಪ್ರೀತಿಸುವಂತಿದೆ ಆ ಯಾವ ಮುಸಲ್ಮಾನರು ಇರಲಿ ಯಾರೇ ಇರಲಿ ನೀವು ವೈಷ್ಣವರು ಬನ್ನಿ ಮನೆಗೆ ಅಂತ ಕರ್ಕೊಂಡು ಹೋಗ್ತಿದ್ರು ರಾಮನ ತಮಾಷೆ ಏನಾಯಿತು ಅಂದರೆ ಅವರು ಕರ್ಕೊಂಡು ಹೋಗುವುದು ಮನೆಯಲ್ಲಿ ಅವರ ಹೆಂಡತಿ ನೀವು ಈ ಯಾವ ಯಾವುದೋ ಜಾತಿಯವನ್ನ ಕರ್ಕೊಂಡು ಬಂದರೆ ನಾನು ಅನ್ನ ಹಾಕೋಲ್ಲ ಅಂದು ಆಯ್ತಾ ಇರೋಜಿ ಇವರು ಇವರಿಗೆ ವೈಷ್ಣವ ಅನ್ನೋದು ಮುಖ್ಯ ಅವಳಿಗೆ ಜಾತಿ ಮುಖ್ಯ ನೀವು ಯಾವ್ಯಾವುದೋ ಜಾತಿಯವನ್ನ ಕಲ್ಕೊಂಡು ಬಂದರೆ ನಾನು ಅನ್ನ ಹಾಕೋಲ್ಲ ನನ್ನಿಂದ ಸಾಧ್ಯ ಇಲ್ಲ ಅಂತ ಸಿಕ್ಕ ಗಲಾಟೆ ಆಯಿತು ಗಂಡ ಹೆಂಡತಿಯ ಜಗಳ ಪ್ರಕೋಪ ವಿಕೋಪ ಪ್ರಕ ಅದು ಕಡೆಗೆ ರಾಮಾನುಜಾಚಾರ್ಯರು ಹೆಂಡತಿಯನ್ನು ಬಿಟ್ಟು ಸನ್ಯಾಸ ತಗೋಬೇಕಾಯ್ತು ಅಲ್ಲಿ ನನಗೆ ಜಗಳ ನಾನು ಹೇಳೋದುಂಟು ಅವು ಹೆಂಡತಿ ಅಷ್ಟು ಜೋರ್ನ ಹೊಡೋದ್ರಿಂದ ರಾಮಾನುಜಾಚಾರಂಥ ಒಬ್ಬ ಸನ್ಯಾಸಿ ಸಿಕ್ಕಿದಲ್ಲ ನಮಗೆ ಸೊ ನಾವು ಯು ವಿಶ್ ಬಿ ಗ್ರೇಟ್ಫುಲ್ ಟು ಹರ್ ಅವಳು ಅವಳಿಂದಾಗಿ ನಮಗೆ ರಾಮನುಜಾಚಾರ್ ಅವಳು ಪ್ರೀತಿ ಮಾಡಿ ಅವಳು ಸ್ವಾಧೀನ ಮಾಡಿಕೊಂಡಿದ್ದರೆ ರಾಮಾನುಜಾತರು ಹೆಂಡತಿಯ ಗಂಡ ಆಗ್ತಿದ್ರು ಸಮಾಜದ ಸುತ್ತಾಗ್ತಿರಲಿಲ್ಲ ಅವರು ಸಮಾಜಕ್ಕೆ ಸಿಕ್ಕಿದ್ದೇ ಹೆಂಡತಿ ವಿರೋಧ ಮಾಡಿದ್ದರಿಂದ ದೊಡ್ಡ ಉಪಕಾರ ಮಾಡಿದ್ಲು ಆಕೆ ಹಾಗಾಗಿ ವೈಷ್ಣವೇ ಬಂಧು ಸತ್ಕೃತ್ಯ ಯಾರಾದರೂ ಒಬ್ಬ ವೈಷ್ಣವ ಸಿಕ್ಕಿದರೆ ಅವನು ನಿಮ್ಮ ಬಂಧು ಹತ್ತಿರದ ಬಂಧು ಅನ್ನುವಂತೆ ಅವನನ್ನು ಪ್ರೀತಿಸಿ ಆಮೇಲೆ ಹೃದಿಕೇ ಧ್ಯಾನ ನಿಷ್ಠಯ ವೈಷ್ಣವ ಸೂರ್ಯ ಅಗ್ನಿ ಆಮೇಲೆ ಬ್ರಾಹ್ಮಣ ಗಾವ ಐದನೇದ್ದು ಹನ್ನೊಂದರಲ್ಲಿ ಐದನೇದು ವಿಷ್ಣು ಭಕ್ತನಾದ ಒಬ್ಬ ಸಾಧು ಅವನನ್ನು ಬಂದು ಆಮೇಲೆ ಆರನೇದು ಖಂ ಆಕಾಶ ಅನ್ನೋದು ನನ್ನ ಪ್ರತೀಕ ಅಂತ ಅಲ್ರಿ ಆಕಾಶಕ್ಕೆ ಪೂಜೆ ಮಾಡೋದು ಹೇಗೆ ಆಕಾಶ ಅಂದರೆ ಹೊರಗಿನ ಆಕಾಶ ಅಲ್ಲ ಹೃದಯಾಕಾಶ ನಾವು ಹೃತ್ಕವನ ಮಧ್ಯ ನಿವಾಸ ಅಲ್ವಾ ನಮ್ಮ ಹೃದಯದ ಮಧ್ಯದಲ್ಲಿ ಸ್ಪೇಸ್ ಇದೆ ಆ ಸ್ಪೇಸಿನಲ್ಲಿ ನಮ್ಮ ಹೃದಯದ ಮಧ್ಯದಲ್ಲಿ ಒಂದು ಕಮಲ ಇದೆ ಅದು ಹೃತ್ಕಮಲ ಅಂತ ಅದು ಸ್ಪಿರಿಚುವಲ್ ಕಮಲ ಇದು ಏನು ತೋಟದಿಂದ ಕಿತ್ತು ತಂದು ಇಟ್ಟುಕೊಂಡ ಕಮಲ ಅಲ್ಲ ಒಂದು ಸ್ಪಿರಿಚುವಲ್ ಕಮಲ ಇದೆ ಆ ಕಮಲದ ನಡುವಿನಲ್ಲಿ ಒಂದು ಸೂಕ್ಷ್ಮ ಸೂಜಿಯ ಮನೆಯಷ್ಟು ಸಣ್ಣ ಸ್ಪೇಸ್ ಇದೆ ತಸ್ಯ ವಹ್ನಿ ಶಿಖಾ ಅಣಿಯೋರ್ಧ್ವ ವ್ಯವಸ್ಥಿತ ಸುಶಿರಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ ಒಂದು ಸಣ್ಣ ಸುಶಿರ ಒಂದು ಸಣ್ಣ ತೂತಿದೆ ಅದು ನಿಮಗೆ ಆ ಇದನ್ನು ವೈದ್ಯ ವೈದ್ಯಕೀಯ ಪರಿಭಾಷೆಯಲ್ಲಿ ಥೈಮಸ್ ಗ್ಲ್ಯಾಂಡು ಅಂತಾರೆ ಆ ಮಧ್ಯದಲ್ಲಿ ಮಧ್ಯದ ಗ್ಲ್ಯಾಂಡನ್ನೇ ಅವರು ಹೃತ್ಕಮಲ ಅನ್ನೋದು ಯಾಕೆಂದರೆ ಆ ಮಾಂಸಪಿಂಡ ಉಂಟಲ್ವ ಅದು ಹೀಗೆ ಕೆಳಮುಖವಾಗಿ ಕಮಲ ಮೊಗ್ಗು ಕಮಲದ ಹೇಗಿರುತ್ತೆ ಹಾಗಿದೆ ಗ್ಲ್ಯಾಂಡು ಅದರ ಮಧ್ಯದಲ್ಲಿ ಒಂದು ಸಣ್ಣ ಅಂದರೆ ಕಾಣುವುದೇ ಇಲ್ಲ ಅಷ್ಟು ಸೂಕ್ಷ್ಮವಾದಂಥ ಒಂದು ಸ್ಪೇಸ್ ಇದೆ ಅದು ಹೇಳುವುದು ಅವರು ಆಕಾಶ ಖಮ್ ಆ ಆಕಾಶದಲ್ಲಿ ಭಗವಂತನನ್ನು ಧ್ಯಾನ ಮಾಡು ಹೃದಿ ಖೇ ನಿನ್ನ ಹೃದಯದಲ್ಲಿರುವ ಆಕಾಶದಲ್ಲಿ ಭಗವಂತನ ಅದ ಆ ಸ್ಪೇಸಿನಲ್ಲಿ ಭಗವಂತನನ್ನು ಧ್ಯಾನ ಮಾಡು ಹೃದಯದಲ್ಲಿ ಭಗವಂತನನ್ನು ಧ್ಯಾನ ಮಾಡುವಂಥ ಅರ್ಥ ಆಮೇಲೆ ಖಮ್ ಆಮೇಲೆ ಮರುತ್ ಆಮೇಲೆ ವಾಯುವಿನಲ್ಲಿ ಭಗವಂತನನ್ನು ಧ್ಯಾನ ಮಾಡಬೇಕು ಅಂತ ಈಗ ಸೂರ್ಯ ಅಗ್ನಿ ಬ್ರಾಹ್ಮಣ ಗಾವಹ ವೈಷ್ಣವ ಖಮ್ ಆಯಿತು ಮರುತ್ ಏಳನೇದು ಹನ್ನೊಂದರಲ್ಲಿ ಏಳನೇದು ಗಾಳಿಯಲ್ಲಿ ಭಗವಂತನನ್ನು ಉಪಾಸನೆ ಮಾಡ ಗಾಳಿಯಲ್ಲಿ ಅಲ್ಲ ಮತ್ತು ವಾಯುವು ಮುಖ್ಯ ಧಿಯ ವಾಯು ಅನ್ನುವಂಥದ್ದು ಭಗವಂತನ ಮುಖ್ಯ ಪ್ರತೀಕ ವಾಯುದೇವರು ಅಂದರೆ ವರದೋ ವಾಯುವಾಹನ ಭಗವಂತ ಯಾವಾಗಲೂ ತನ್ನ ಜತೆಗೆ ಇರತಕ್ಕಂಥ ಒಬ್ಬ ಸಂಗಾತಿಯನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಸಪ್ ಪ್ರಾಣ ಮಸರು ಜತ ಅಂಥದ್ದೇ ಉಪನಿಷತ್ತು ಭಗವಂತನ ನಿತ್ಯ ಸಂಗಾತಿ ಭಗವಂತನ ನಾವು ಇವತ್ತಿನ ಭಾಷೆ ಹೇಳಿದ್ರೆ ಭಗವಂತನ ಎ ಯಾರು ವಾಯು ಆದ್ದರಿಂದ ಭಗವಂತನ ಮುಖ್ಯ ಸಂಗಾತಿ ಭಗವಂತನ ಜತೆಗೆ ಅವನು ಜಗದ್ಗುರುವಾದಂಥ ಪ್ರಾಣತತ್ವವನ್ನು ಕೂಡ ಅದನ್ನು ಭಗವಂತನ ಅತ್ಯಂತ ಸಮೀಪದ ಸಂಗಾತಿ ಅಂತ ಹೇಳಿ ಅವನನ್ನು ಉಪಾಸನೆ ಮಾಡುವಂಥ ಅದು ನೋಡಿ ಮಹಾಭಾರತದಲ್ಲಿ ಆ ವಾಯುತತ್ವದ ಬಗ್ಗೆ ಒಂದು ಅದ್ಭುತವಾದ ಶ್ಲೋಕ ಇದೆ ಮಹಾಭಾರತದಲ್ಲಿ ವಾಯುರ್ ಭೀಮೋ ಸಾಮಾನ್ಯ ಅನೇಕ ಜನರಿಗೆ ಬರುತ್ತೆ ಅದು ಪ್ರಸಿದ್ಧ ಶ್ಲೋಕ ವಾಯುರ್ ಭೀಮೋ ಭೀಮನಾದೋ ಮಹೂಜ ಸರ್ವೇಷಂಚ ಪ್ರಾಣಿ ಪ್ರಾಣಭೂತಃ ಅನಾವರ್ತಿರ ದೇಹಿನಾಂ ದೇಹಪಾತೆ ತಸ್ಮಾದ್ ವಾಯು ದೇವದೇವೋ ವಿಶಿಷ್ಟ ದೇವತೆಗಳಲ್ಲೇ ಹಿರಿಯನಾದವನು ವಾಯು ಯಾಕೆ ಅಂದರೆ ಅದೇ ಹೇಳೋದು ಮೊದಲನೇದು ಬಿಡಿ ವಾಯು ಯಾಕೆ ಅನಾವೃತ್ತಿ ದೇಹಿ ನಮ್ಮ ದೇಹಪಾತಿ ಈ ಜೀವ ಜೀವದ ದೇಹ ಬಿದ್ದಾಗ ಅದು ಯಾಕೆ ಬಿತ್ತು ಅಂದರೆ ಅನಸ್ಯ ಆವೃತ್ತಿ ಅಲ್ಲಿ ವಾಯುದೇವರು ಇಲ್ಲ ವಾಯುದೇವರು ಹೊರಟೋದ್ರೂ ಇದು ಬಿತ್ತು ವಾಯುದೇವರು ಇರುವಷ್ಟು ಕಾಲ ಓಡಾಡ್ತಿತ್ತು ಸೊ ಅನಸ್ಯ ಆವೃತ್ತಿ ದೇಹಪಾತೆಯೇ ಕಾರಣ ಈ ದೇಹ ಕೆಳಕ್ಕೆ ಬಿದ್ದಿತು ಯಾಕೆ ಅಂದರೆ ವಾಯುದೇವರು ಹೊರಟೋದು ಅನಸ್ಯ ಅಲ್ಲಿ ಪ್ರಾಣದೇವರು ಇಲ್ಲ ಅದು ಜೀವ ಇದ್ದರೆ ಉಪಯೋಗ ಇಲ್ಲ ಪ್ರಾಣದೇವರು ಇದ್ದರೆ ಚಲಿಸುವುದು ಆಯಿತು ಮತ್ತು ಆ ಪ್ರಾಣದೇವರು ಎಲ್ಲಿ ಹೋದರು ಅನಸ್ಯ ಆವೃತ್ತಿ ಅನಸ್ಯ ಆವೃತ್ತಿ ಆಯಿತು ಜೀವ ಎಲ್ಲಿ ಹೋಗ್ತಾನೋ ಅವನ ಜೊತೆಗೆ ಆ ಪ್ರಾಣದೇವರು ಹೋಗಿ ಇನ್ನೊಂದು ದೇಹದಲ್ಲಿ ಅವನನ್ನು ಹುಟ್ಟಿಸ್ತಾರೆ ಆಯಿತು ಇನ್ನೊಂದು ಕಡೆ ಹುಟ್ಟಲಿಕ್ಕಿಲ್ಲ ಮೋಕ್ಷಕ್ಕೆ ಹೋಗುವಾಗ ಅನಾವೃತ್ತಿ ಮತ್ತೆ ಮರಳಿ ಬರದಂತೆ ಅವನನ್ನು ಭಗವಂತ ಹೀಗೆ ಅನಾವೃತ್ತಿ ಅನ್ನೋದು ಮೂರು ಅರ್ಥಗಳನ್ನು ತೆರೆಕೊಂಡು ಅದು ಎಲ್ಲಕ್ಕೂ ಕಾರಣವಾಯಿದೆ ವಾಯುದೇವರು ನನಗೆ ಬಹಳ ಮಹತ್ವದ ವರ್ಣನೆ ಆದ್ದರಿಂದ ವಾಯುವು ಮುಖ್ಯ ಧ್ಯೇಯ ಭಗವಂತನ ಪ್ರತೀಕಗಳಲ್ಲಿ ಅತ್ಯಂತ ಮುಖ್ಯವಾದ ಪ್ರತೀಕ ವಾಯು ತಿಳ್ಕೊಂಡು ಮಾಡು ಆಮೇಲೆ ಮರುತ್ ಜಲಂ ನೀರಿನಲ್ಲಿ ಭಗವಂತನ ಪ್ರತೀಕ ನೀರಿನಲ್ಲಿ ಹೇಗೆ ತೋಯೇ ದ್ರವ್ಯೈಹಿ ತೋಯ ಪುರಸ್ಕೃತೈ ನೀರಿನಲ್ಲಿಂದ ನಾವು ದೇವರಿಗೆ ಪೂಜೆ ಮಾಡುವಾಗ ನಮಗೆ ಉದ್ಧರಣೆ ಬೇಕೇ ಬೇಕೌದಾ ಅರಿಗಿ ಹೊಗಡೆ ಬೇಕಾದರೆ ನೀರು ಸಂಕಲ್ಪ ಮಾಡಬೇಕಾದ್ರೆ ನೀರು ನೀರಿನ ಮೂಲಕ ಭಗವಂತನಿಗೆ ಪುಷ್ಪಾದಿಗಳ ಅರ್ಚನೆ ಉಂಟಲ್ವ ಅದು ನೀರಿನಲ್ಲಿರ್ತಕ್ಕ ಭಗವಂತನ ಪೂಜೆ ಆಮೇಲೆ ಸ್ಥಂಡಿಲೆ ಮಂತ್ರ ಹೃದಯ ಇ ಭೂಮಿಯಲ್ಲಿ ಪೂಜೆ ಅಂತಾರೆ ಭೂಮಿಯಲ್ಲಿ ಅಂದರೆ ಭೂಮಿಯಲ್ಲಿ ಒಂದು ಮಂಡಲ ಬಿಡಿಸಬೇಕು ಸ್ಥಂಡಿಲ ಭಗವಂತನ ಸ್ಥಂಡಿಲ ಅಂದರೆ ಒಂದೊಂದು ಅಲ್ಲಿ ಬಳಸ್ತಾರಲ್ಲ ಪದ್ಮ ಚಿಹ್ನೆ ಪದ್ಮಾಕಾರ ಈ ಏನೋ ಒಂದು ಮಂಡಲ ಬೇರೆ ಬೇರೆ ಶಾಸ್ತ್ರ ಹೇಳಿದ್ದಾರೆ ಆ ಮಂಡಲ ಬಿಡಿಸಿ ಅದರಲ್ಲಿ ಅರ್ಚನೆ ಮಾಡೋದು ಭೂಮಿಯಲ್ಲಿ ಯಾವುದರಿಂದ ಮಂತ್ರ ಹೃದಯಿ ಹೃದಯ ಅಂದರೆ ನಮ್ಮ ಶಬ್ದ ಸಂಸ್ಕೃತದಲ್ಲಿ ಹೃದಯ ಅಂದರೆ ಯಾಕೆನೆ ಹೃದಯಾಯ ನಮಃ ಶಿರಸೆ ಸ್ವಾಹ ಹೃದಯದಲ್ಲಿ ನಾವು ಶಬ್ದದಿಂದ ನ್ಯಾಸ ಮಾಡೋದು ಅಂದರೆ ಹೃದಯ ಅಂದರೆ ಶಬ್ದ ಮಂತ್ರ ನಮ ಶಬ್ದದಿಂದ ಕೂಡಿದ ಮಂತ್ರ ಅಂದರೆ ಕೇಶವಾಯ ನಮಃ ನಾರಾಯಣ ಮಾಧುವನ್ಮ ಇದು ಭೂಮಿಯಲ್ಲಿ ಪೂಜೆ ಮಾಡುವಾಗ ಶಬ್ದದಿಂದ ಕೂಡಿದ ನಾಮಗಳಿಂದ ಪೂಜೆ ಮಾಡುವು ಆಮೇಲೆ ಭೂ ಆತ್ಮ ಭೋಗೈಹಿ ಆತ್ಮ ನವಾತ್ಮನಿ ನಿನ್ನಲ್ಲಿ ಪೂಜೆ ಮಾಡು ನಿನ್ನ ಶರೀರದಲ್ಲಿ ಭಗವಂತ ಇದ್ದಾನೆ ನಿನ್ನ ನೀನೇ ಭಗವಂತನ ಪ್ರತಿಮೆ ಅಂದರು ಅದೇನು ಮಾಡಬೇಕು ಚೆನ್ನಾಗಿ ಊಟ ಮಾಡು ಯಾಕೆಂದರೆ ಅದು ನಿನಗೋಸ್ಕರ ಅಲ್ಲ ಒಳಗಿರುವ ಭಗವಂತನ ಪೂಜೆ ಅಂತ ತಿಳ್ಕೊಂಡು ತಿನ್ನು ಅದು ಭಗವಂತನ ಪೂಜೆ ಭೋಗೈಹಿ ಆತ್ಮಾನಂ ಆತ್ಮನಿ ಭಗವಂತನ ಜೀವನ ಶರೀರದಲ್ಲಿ ಭಗವಂತ ಇದ್ದಾನೆ ಆದ್ದರಿಂದ ಈ ದೇಹವನ್ನು ಅಲಕ್ಷ್ಯ ಮಾಡಬೇಡ ಪ್ರೀತಿಯಿಂದ ಈ ದೇಹವನ್ನು ರಕ್ಷಿಸು ಯಾಕೆಂದರೆ ಇದು ಭಗವಂತನ ಪ್ರತಿಮೆ ಇಲ್ಲಿ ಒಳಗೆ ಭಗವಂತ ಇದ್ದಾನೆ ಆಯಿತು ಅಲ್ಲಿಗೆ ಸೂರ್ಯೋ ಅಗ್ನಿ ಬ್ರಾಹ್ಮಣ ಗಾವ ವೈಷ್ಣವ ಖಂ ಮರುತು ಜಲಂ ಭೂ ಆತ್ಮ ಹತ್ತು ಪ್ರತೀಗಳಾದವು ಆಮೇಲೆ ಸರ್ವಭೂತಾನಿ ಜಗತ್ತಿನಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ಜೀವಿಯೂ ಭಗವಂತನ ಪ್ರತಿಮೆ ಅಂದರು ಅದು ಹೇಗೆ ಪೂಜೆ ಮಾಡಬೇಕು ಅಂದರೆ ಕ್ಷೇತ್ರಜ್ಞಂ ಸರ್ವಭೂತೇಶು ಸಮತ್ವೇನ ಯಜೇತು ಮಾಮ ಎಲ್ಲ ಪ್ರಾಣಿಗಳಲ್ಲೂ ಭಗವಂತ ಇದ್ದಾನೆ ಅಂತರ್ಯಾಮಿಯಾಗಿ ಆದರೆ ಆ ಭಗವಂತ ನಾಯಿಯಲ್ಲಿರೋ ಭಗವಂತ ಕೀಳು ದನದಡಿರೋ ಭಗವಂತ ಶ್ರೇಷ್ಠ ಹೀಗೆ ಮಾಡಬೇಡ ಭಗವಂತ ಎಲ್ಲ ಕಡೆ ಇರುವವನು ಸಮತ್ವೇನ ಎಲ್ಲ ಕಡೆಯೂ ಸರ್ವ ಸಮರ್ಥನಾದ ಭಗವಂತ ಆ ಮೀಡಿಯಮ್ ಬೇಕಾದರೆ ಅಶುದ್ಧ ಇರಬಹುದು ಆದರೆ ಭಗವಂತ ಅಶುದ್ಧ ಆಗೋದಿಲ್ಲ ಸಮಸ್ತ ಪ್ರಾಣಿಯಲ್ಲಿ ಸಮಸ್ತ ಜೀವರಲ್ಲಿ ಭಗವಂತನ ಸನ್ನಿಧಾನ ಮತ್ತು ಎಲ್ಲ ಕಡೆಯೂ ಭಗವಂತನ ಸರ್ವ ಸಮರ್ಥ ಸಂಪೂರ್ಣ ಅಂತ ಉಪಾಸನೆ ಮಾಡು ಹೀಗೆ ಹನ್ನೊಂದು ಕಡೆಯಲ್ಲಿ ನನ್ನ ಪ್ರತಿಮೆಯಲ್ಲಿ ನೀನು ಭಗವಂತನನ್ನು ಪೂಜೆ ಮಾಡಬಹುದು ಅಂತ ಉದ್ಧವನಿಗೆ ಸ್ವತಃ ಕೃಷ್ಣನೇ ಹೇಳಿರತಕ್ಕಂಥ ಭಾಗ ಇಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ ಯಾಕೆಂದರೆ ಆಯಿತು ಸಮಯ ಆಗೋಯ್ತು ನನಗೆ ಹೆದರಿಕೆ ಇವತ್ತು ನನಗೆ ಆರೋಗ್ಯ ಕೆಟ್ಟಿತ್ತು ನನಗೆ ಆಗುತ್ತೋ ಇಲ್ಲವೋ ಅಥವಾ ಏನು ಪ್ರಾಬ್ಲಮ್ ಆಗುತ್ತೋ ಅಂತ ತುಂಬ ಹೆದರಿದ್ದೆ ಅದು ಗೊತ್ತಾಯಿತು ಕೃಷ್ಣನಿಗೆ ಏ ಹೆದರಬೇಡ ನಾನು ಹೇಳಿಸ್ತೇನೆ ನೀನು ಹೇಳಬೋದು ಅವನು ಹೇಳಿಸಿದ ನಾನು ಹೇಳ್ತಾ ಬಂದೆ ಕೂತು ಹೇಳಲಿಕ್ಕೆ ಶುರು ಮಾಡಿದ ಮೇಲೆ ಏನೂ ತೊಂದರೆ ಆಗಲಿಲ್ಲ ಅದು ಇಲ್ಲಿ ಬರೋ ತನಕ ನನಗೆ ಧೈರ್ಯ ಇರಲಿಲ್ಲ ಅಲ್ಲಿ ನಾನು ಆಫೀಸ್ನಲ್ಲಿ ಕಣ್ಮುಚ್ಚಿ ಕೂತ್ಕೊಂಡಿದ್ದೆ ತುಂಬ ಸುಸ್ತು ಇತ್ತು ತುಂಬ ಆಯಾಸ ಆದರೆ ಕೃಷ್ಣ ಅದನ್ನೆಲ್ಲ ಪರಿಹಾರ ಮಾಡಿ ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಅಂಥ ಕೃಷ್ಣನಿಗೆ ನಮ್ಮ ಕೃತಜ್ಞತೆಯನ್ನು ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಈ ಪ್ರವಚನವನ್ನು ಮುಗಿಸೋಣ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿನಂದನೆಗಳು